ನಾನು ಸ್ಟಾರ್ಟ್ ಮಾಡಿದೆ ನಾನು ಬರ್ತಾನೆ ಸರ್ ನಾನು ಬೇರೆಯವ್ರ ತರ ನಾನು ಅಲ್ಲಿ ನೋಡಿದೆ ಅವರಿಂದ ಕಲಿತೆ ಆ ಥರ ಹೇಳೋದಕ್ಕೆ ಇಷ್ಟಪಡಲ್ಲ ನಾವು ಸ್ಟಾರ್ಟ್ ಮಾಡಿದೆ ನಾನು ಬರ್ತಾನದಿಂದ ನೀವೇ ಕೇಳಿದ್ರೆ ಬೀದಿ ನಾಯಿ ಸಾಕ್ಬೋದಲ್ವಾ ಬೀದಿ ನಾಯಿ ಸಾಕ್ಬೋದಲ್ವಾ ಅಂತ ಎಷ್ಟೊಂದು ಜನ ಹೇಳ್ತಾರೆ ಅಂತ ಸೊ ಬೀದಿ ನಾಯಿನ ಫಾರ್ಮಿಂಗ್ ಮಾಡಿಬಿಟ್ರೆ ಆ ಹೇಳ್ದವರೇ ಮರಿ ತಗೊಳ್ಳಲ್ಲ ನಾಯಿ ಅಂದ್ರೆ ನಮಗೆ ನಾಯಿ ಏನ ಏನಂತಂದ್ರೆ ಅದನ್ನು ನಾವು ನಮ್ಮ ಪ್ರೊಫೆಷನಲ್ ಇಟ್ಕೊಂಡಿದ್ದೀವಿ ನಮ್ಮ ಇಂಡಿಯನ್ ಬ್ರೀಡ್ಸ್ನ ನಾವು ನಮ್ಮ ಪ್ರೀತಿಗೆ ಇಟ್ಕೊಂಡಿರ್ತೀವಿ ಏನು ನಾಯಿ ಸಾಕೋರ ಇವರು ಇವತ್ತೊಂದು ದಿನ ಆಲ್ಮೋಸ್ಟ್ ಆಲ್ ನಮ್ಮನ್ನೆಲ್ಲ ಆ ರೀತಿನೇ ನೋಡ್ತಾ ಇರೋದು ಜನ ನಾವು ಬ್ರೀಡ್ ಮಾಡೋದ್ರಿಂದನೇ ಕೆಲವು ಬ್ರೀಡ್ಗಳೇ ಮನೆಗಳಲ್ಲಿ ಪೆಟಮ್ಸ್ಗಳಿಗೆ ಹೋಗಿದ್ದು ನಾನು ನಾಯಿ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಜವಾಗ್ಲೂ ನಾನು ಹೆಮ್ಮೆಯಿಂದಾನೆ ಹೇಳ್ಕೊಂತೀನಿ ಎದೆ ತಟ್ಟಿ ಹೇಳ್ಕೊಂತೀನಿ ಒಂದಲ್ಲ ಒಂದಿನ ನಮಗೂ ಆದಂತ ಒಂದು ಸ್ಥಾನ ಸಿಕ್ಕೇ ಸಿಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ಪ್ರಭಾಕರ್ ಪೈ ಅಂತ ಮೈಸೂರಲ್ಲಿರೋದು ಮೈಸೂರಲ್ಲಿ ಇಟ್ಗೆಗೂಡು ಅಂತ ಅಂದರೆ ನಿಯರ್ ಝೂ ಝೂ ಹತ್ರ ನನ್ನ ಕೆನಲಿರೋದು ಮನೆ ಕೆನಲೆಲ್ಲ ಅಲ್ಲೇ ಇರೋದು ನನ್ನ ಶಾಪ್ ಬಂದು ಆಳ್ನಹಳ್ಳಿ ಮೇನ್ ರೋಡಲ್ಲಿರೋದು ನನ್ನ ಹತ್ರ ಪರ್ಟಿಕ್ಯುಲರಾಗಿ ಗೋಲ್ಡನ್ ರಿಟ್ರೀವರು ಪಗ್ಗು ಬೀಗಲ್ಲು ಡಾಬರ್ ಮ್ಯಾನು ಜರ್ಮನ್ ಶೆಫರ್ಡು ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ನಾಯಿ ಮಡಗಿದ್ದೀನಿ ಮನೆ ಮೇಲೆ ಕೆನಲ್ ಮಾಡಿದ್ದೀನಿ ಯಾವುದೂ ತೊಂದರೆ ಆಗದೆ ಇರೋಂಗೆ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಟಿದ್ದೀನಿ ಬೀಗಲಲ್ಲಿ ಒಂದು ಆರು ಮೇಲೆ ಇಟ್ಟಿದ್ದೀನಿ ಸ್ಟಡ್ಗೆ ಡಾಬರ್ ಮ್ಯಾನಲ್ಲಿ ಒಂದೇ ಮೇಲೆ ಇಟ್ಟಿರೋದು ಗೋಲ್ಡನ್ ರಿಟ್ರೀವರಲ್ಲಿ ಒಂದೇ ಮೇಲೆ ಇಟ್ಟಿರೋದು ಜರ್ಮನ್ ಶೆಫರ್ಡಲ್ಲಿ ಎರಡು ಮೇಲೆ ಇಟ್ಟಿದ್ದೀನಿ ಪಗ್ಗದಲ್ಲಿ ಎರಡು ಮೇಲೆ ಇಟ್ಟಿದ್ದೀನಿ ಸ್ಟಡ್ ಪರ್ಪೋಸ್ಗೆ ಅಂತ ಅದು ಬಿಟ್ಟರೆ ಬ್ರೀಡಿಂಗ್ಗೆ ಪ್ರತಿಯೊಂದರಲ್ಲೂ ಫೀಮೇಲ್ಗಳು ಇಟ್ಟಿದ್ದೀನಿ ಬ್ರೀಡಿಂಗು ಮಾಡ್ತಾ ಇದ್ದೀನಿ ಸರ್ ನೀವು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಬೀಗಲ್ನೇ ಸೆಲೆಕ್ಟ್ ಮಾಡಿರಾ ಸರ್ ಬೇರೆ ಈಗ ಲಾಸ್ಟ್ ಬ್ರೀಡ್ ಹೋಗ್ತೀನಿ ಅಂತಂದ್ರೆ ಲಾಸ್ಟ್ ಬ್ರೀಡು ಮಾಡಿದ್ದೀನಿ ಅದಕ್ಕೆ ಜಾಗ ಸ್ಪೇಸ್ ದೊಡ್ಡದಾಗಬೇಕು 3x4 ನನ್ನ ಹತ್ರ ಒಂದೊಂದು ಕೆಜಿ ಇರೋದು ಎರಡು ಬೀಗಲ್ ಬಿಟ್ಟಿದ್ದೀನಿ 6 hours ಕೆಜಲ್ಲಿ ಇದ್ರೆ 6 hours ಆಚೆ ಇರುತ್ತೆ ಸೊ ತೊಂದರೆ ಇಲ್ಲ ಲಾಸ್ಟ್ ಬ್ರೀಡ್ ಆದರೆ ಒಂದೊಂದು ಕೆಜಿ ಒಂದೇ ಬಿಡೋಕ್ಕಾಗೋದು ಪ್ಲಸ್ ಮೇಂಟೆನೆನ್ಸು ಜಾಸ್ತಿ ನಾವು ಮನೆಯಲ್ಲಿ ನಾನು ಬ್ರೀಡ್ ಮಾಡಿ ಮಾಡ್ತಾ ಇರೋದ್ರಿಂದ ನನಗೆ ಟೈ ಬ್ರೀಡೇ ಬೆಸ್ಟ್ ಅನಿಸ್ತಿದ್ದು ಸರ್ ಈ ಬೀಗಲ್ ಬ್ರೀಡ್ ವಿಶೇಷತೆ ಸರ್ ಬೀಗಲ್ ಬ್ರೀಡ್ ಅಂತ ಬಂತಂದ್ರೆ ಅದು ಒರಿಜಿನ್ ಬಂದು ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ ಕಂಟ್ರಿ ಬ್ರಿಟನ್ ಡಾಗ್ ಅದು ಈ ಬೀಗಲ್ ಬ್ರೀಡ್ ಬಂದು ಬಂದಿದ್ದೇ ಒಂದು 4-5 ಬ್ರೀಡ್ ನ ಮಿಕ್ಸ್ ಮಾಡಿ ಅದಾದ್ಮೇಲೆ ಬೀಗಲ್ ಅಂತ ಬಂದಿದ್ದು ಕಾರಣ ಏನಕ್ಕೆ ಬೀಗಲ್ ಅಂತ ಮಾಡಿದ್ದು ಅಂತಂದ್ರೆ ಇವು ಬೇಟೆ ನಾಯಿಗಳು ಮೊಲ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಇವು ಬಾಲ ಯಾವಾಗಲೂ ನೆಟ್ಟಿಗೆ ನಿಲ್ಲುತ್ತಲ್ಲ ಮೊಲ ಹಿಡಿಯೋದಕ್ಕೆ ಹೋದಾಗ ನಾಯಿ ಎಲ್ಲಿದೆ ಅಂತ ಗುರ್ತು ಮಾಡಬಹುದು ಸೊ ಆ ಕಾರಣದಿಂದ ಇದನ್ನ ಶಾರ್ಟ್ ಮಾಡಿ ಬೇಟೆ ನಾಯಿ ತರ ಇದು ಮಾಡಿದ್ರು ಬ್ರಿಟನ್ ಅಲ್ಲೇ ಮಾಡಿದ್ರು ಇವೆಲ್ಲ ಸೇಂಟ್ ಹೋನ್ಸ್ ಅಂತ ಬರುತ್ತೆ ಹೋನ್ ಗ್ರೂಪ್ ಅಲ್ಲಿ ತುಂಬಾ ನಾಯಿಗಳಿರುತ್ತೆ ಅದರಲ್ಲಿ ಒಂದು 3-4 ನಾಯಿ ತೆಗೆದು ಬ್ರೀಡ್ ಮಾಡಿ ಅದರಿಂದ ಬಂದಿರೋದಂತದೇ ಬೀಗಲ್ಲು ಅದಾದ್ಮೇಲೆ ಹಂಗೇನೆ ಹೈಪರ್ ಆಕ್ಟಿವ್ ಆಯ್ತು ಮನುಷ್ಯರ ಜೊತೆ ಫ್ರೆಂಡ್ಲಿ ಆಗಿ ಮಿಂಗಲ್ ಆಯ್ತು ಸೊ ಮನೇಲಿ ಸಾಕೋದಕ್ಕೆ ತುಂಬಾ ಅನುಕೂಲಗಳಾಯ್ತು ಪ್ಲಸ್ ಗಾರ್ಡಿಂಗು ತುಂಬಾ ಹೆಲ್ಪ್ ಒಂದು ಸಣ್ಣ ಜಿರಳೆ ಬಂದರೂ ಸಹ ಗೊತ್ತಾಗ್ಬಿಡುತ್ತೆ ನಿಮಗೆ ಗಾರ್ಡಿಂಗ್ ಅಲ್ಲಿ ಜರ್ಮನ್ ಶೆಫರ್ಡ್ ಡಾಬರ್ ಮ್ಯಾನ್ ಇಂಥವೇ ಆಗಿಂದನೂ ಗಾರ್ಡಿಂಗ್ ಇದ್ದಿದ್ದು ಈಗ ಬೀಗಲು ಸಹ ನೀವು ಆಲ್ಮೋಸ್ಟ್ ಅಲ್ಲಿ 1 acre ನಾಲ್ಕು ಬೀಗಲು ಇದ್ರೆ ಸಾಕು ಆಮೇಲೆ ಫ್ರೆಂಡ್ಲಿ ಆಗೂ ಇರ್ತವೆ ಬೇರೆ ನಾಯಿ ಹೇಳ್ತಾರ ಈ ರ್ಯಾಶ್ ಆಗೋದು ಇದಾಗೋದು ಆತರ ಎಲ್ಲ ಏನಿಲ್ಲ ಆರಾಮಾಗಿ ಫ್ರೆಂಡ್ಲಿ ಆಗಿರ್ತವೆ ಸಾಕೋದಕ್ಕೂ ಜಾಗನೂ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಒಂದು 20-30 ಮನೇಲಿ ಆರಾಮಾಗಿ ಸಾಕ್ಬೋದು ಸರ್ ಕಾಂಪೌಂಡ್ ಇರಬೇಕು ಗೇಟ್ ಇರಬೇಕು ಆತರ ಎಲ್ಲ ಏನಿಲ್ಲ ಫ್ರೆಂಡ್ಲಿ ಆಗಿ ಮನೆಯೊಳಗೆ ಆರಾಮಾಗಿ ಸಾಕೋಬಹುದು ಸರ್ ಈ ಬೀಗಲ್ ಮಾರ್ಕಿಂಗ್ ಎಲ್ಲ ಯಾವ ತರ ಇರಬೇಕು ಸರ್ ಬೀಗಲ್ ಅಂತ ಬಂತು ಅಂತಂದ್ರೆ 8-10 ಕಲರ್ಸ್ ಬರುತ್ತೆ ಸೊ ಅದೇನಂದ್ರೆ ಬೈ ಕಲರ್ ಟ್ರೈ ಕಲರ್ ಅದರಲ್ಲೇ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಷ್ಟೇ ಶೇಡ್ ವೈಸ್ ಸೊ ನಾಮ ಹಿಂಗೆ ಪರ್ಫೆಕ್ಟ್ ಆಗಿರ್ಬೇಕು ಲಿಪ್ಸ್ ಹಿಂಗೆ ಇರಬೇಕು ಅನ್ನೋದೆಲ್ಲ ಕಲರ್ ಮಾರ್ಕಿಂಗ್ ಅಲ್ಲೆಲ್ಲ ಏನಿಲ್ಲ ಏನಂದ್ರೆ ನೋಡಕ್ ಚೆನ್ನಾಗಿ ಕಾಣಿಸೋಂಥದ್ದು ನಾಮ ಇರಬೇಕು ಲಿಪ್ಸ್ ಸುತ್ತ ವೈಟ್ ಇರಬೇಕು ಅಂತ ಹೇಳ್ತಾರೆ ಕಲರ್ ಅಂದ್ರೆ ನೋಡಕ್ ಚೆನ್ನಾಗಿ ಕಾಣಿಸೋದಕ್ಕೆ ಅಂತ ಈ ಶೋ ಅಂದ್ರೆ ಈ ಸ್ಟ್ಯಾಂಡರ್ಡ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಆಗಲಿ ಯುರೋಪಿಯನ್ ಸ್ಟ್ಯಾಂಡರ್ಡ್ ಆಗಲಿ ಈ ಸ್ಟ್ಯಾಂಡರ್ಡ್ ವೈಸ್ ಬರ್ತೀನಿ ಅಂತಂದ್ರೆ ಅದೇ ರೀತಿ ಸ್ಟ್ಯಾಂಡರ್ಡ್ 13-inch ಹೈಟ್ ಆ ಹೈಟ್ಗೆ ಚೆಸ್ಟ್ ಎಷ್ಟು ಇರಬೇಕು ಹೆಡ್ ಎಷ್ಟು ಇರಬೇಕು ಇದನ್ನೇ ನೋಡ್ತಾರೆ ಕಲರ್ ಒಂದನ್ನೇ ನೋಡಲ್ಲ ಕಲರ್ ಏನಂತಂದ್ರೆ ಜಸ್ಟ್ ಲುಕ್ಗೋಸ್ಕರ ಕಲರ್ ಪರ್ಫೆಕ್ಟ್ ಮಾರ್ಕಿಂಗ್ ಲಿಪ್ಸ್ ಸುತ್ತ ವೈಟ್ ಇರಬೇಕು ನಾಮ ಇರಬೇಕು ಸರ್ ಪ್ರೆಸೆಂಟ್ ಡಿಮ್ಯಾಂಡ್ ಇರೋದು ಯಾವ ಮಾರ್ಕಿಂಗ್ಗೆ ಸರ್ ಟ್ರೈ ಕಲರ್ ನಾಮ ಇರಬೇಕು ಟ್ರೈ ಕಲರ್ ಅಂತಂದ್ರೆ ವೈಟು ಟ್ಯಾನ್ ಬ್ಲ್ಯಾಕ್ ಮೂರು ಕಲರ್ ಇರುತ್ತೆ ಬಾಲ ಟಿಪ್ ವೈಟ್ ಇರಬೇಕು 4 leg ವೈಟ್ ಇರಬೇಕು ಅದು ಬಿಟ್ಟರೆ ಮುಂದೆ ಬಾಯಿ ಮುಂದೆ ವೈಟ್ ಅದಕ್ಕೆ ನಾಮ ಇರಬೇಕು ಈ ಕಲರ್ ಮಾರ್ಕಿಂಗ್ ವ್ಯಾಲ್ಯೂ ಸರ್ ನೀವು ಈಗ ಮನೆ ಮೇಲ್ಗಡೆ ಕೆನಲ್ ಮಾಡ್ಕೊಂಡಿದ್ರ ಈ ತರ ಮಾಡ್ಕೊಬಹುದ ಬೇರೆ ಸರ್ ಮಾಡಬಹುದು ನೋಡಿ ಸರ್ ನಂದು 30-40 ಜಾಗ ಇರೋದು ನನ್ನ ಹತ್ರ ಲಿಮಿಟೆಡ್ ಟೈಬ್ರಿಡ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳದ್ನಲ್ಲ ಇದೇ ಕಾರಣಕ್ಕೆ ನಾನು ಟೈಬ್ರಿಡ್ ಸೆಲೆಕ್ಟ್ ಮಾಡಿದ್ದು ನೋಡಿ 30-40 ನನ್ನ ಹತ್ರ ಸ್ವಿಮ್ಮಿಂಗ್ ಪೂಲ್ ಪ್ರೊವೈಡ್ ಮಾಡಿದ್ದೀನಿ ವಾಕಿಂಗ್ ರನ್ನಿಂಗ್ ಮಾಡೋದಕ್ಕೆ ರನ್ವೇಗಳು ಪ್ರೊವೈಡ್ ಮಾಡಿದ್ದೀನಿ ಆಟ ಆಡೋದಕ್ಕೆ ಗ್ರೌಂಡ್ ಪ್ರೊವೈಡ್ ಮಾಡಿದ್ದೀನಿ ಆಮೇಲೆ ಇರೋದಕ್ಕೆ ಕೇಜಸ್ಗಳು ಪ್ರೊವೈಡ್ ಮಾಡಿದ್ದೀನಿ ಕೇಜ್ಗಳು ಒಂದೊಂದು ಕೆಜಿನೂ 3x4 ಮಾಡಿರೋದು ಅವು ಎಲ್ಲ ಕಡೆ ಫ್ರೀ ಆಗಿರ್ತವೆ ಸೊ ನೀವು ನೋಡಿದ್ರೆ ಇಷ್ಟೊತ್ತ ತನಕ ನನ್ನ ನಾಯಿಗಳು ಒಂದು ಸ್ಕಿನ್ ಪ್ರಾಬ್ಲಮ್ ಆಗಲಿ ಕಲರ್ ಇರಿಟೇಷನ್ಸ್ ಆಗಲಿ ಇನ್ನೊಂದಾಗಲಿ ಏನಾದರೂ ನೋಡಿದ್ರ ಏನು ನೋಡಿಲ್ಲ ಕಾರಣ ಏನಂತಂದ್ರೆ ಪ್ರಾಪರ್ ಟೈಮಿಗೆ ಸ್ವಿಮ್ಮಿಂಗ್ ಆಗುತ್ತೆ ನಾವು 50 km 10 km 15 km 2 km ಅಂತ ವಾಕ್ ಮಾಡಿಸೋದಕ್ಕೆ ಚಿಂತೆ ಮಾಡ್ತೀವಿ ನಾನು 3 days ಒಂದು ಸ್ವಿಮ್ಮಿಂಗ್ ಕಂಪಲ್ಸರಿ ಮಾಡಿಸ್ತೀನಿ
ಸೊ ನನಗೆ ಆ ವಾಕಿಂಗ್ ಮಾಡ್ಸೋ ತೊಂದರೆ ನನಗೆ ಸ್ವಿಮ್ಮಿಂಗ್ ಅಲ್ಲಿ ಸರಿ ಹೋಗುತ್ತೆ. ಆಮೇಲೆ 6 hours ಡೈಲಿ ಫ್ರೀ ಆಗಿ ಬಿಟ್ಬಿಡ್ತೀನಿ. ನೈಟ್ ಹೊತ್ತು ಒನ್ ಡೇ ಮೇಲ್ಸ್ ಬಿಟ್ಟರೆ ಒನ್ ಡೇ ಫಿಮೇಲ್ಸ್ ಆತರ ನೈಟ್ ಹೊತ್ತು ಅಂತೂ ಎಲ್ಲ ಫ್ರೀ ಆಗಿ ಬಿಟ್ಬಿಡ್ತೀನಿ ಆಚೆ. ಅದು ಬಿಟ್ಟರೆ 6 hours ಡೈಲಿ ಸನ್ಲೈಟ್ ಮಾಮೂಲಿ ಮಾರ್ನಿಂಗ್ ಟೈಮಲ್ಲಿ ಬಿಡ್ತೀನಿ, ಅದಾದ್ಮೇಲೆ ಈವ್ನಿಂಗ್ ಟೈಮ್ ಊಟ ಆದ್ಮೇಲೆ ಬಿಡ್ತೀನಿ. ಆಮೇಲೆ ನೋಡಿ ತಾರಸಿ ಹಾಕ್ಸಿದೀನಿ, ಅದು ಅದಾದ್ಮೇಲೆ ಹಂಚು ಹಾಕ್ಸಿದೀನಿ. ಕಾರಣ ಏನಂತಂದ್ರೆ ಈ ಬಿಸಿಲುಗಾಲದಲ್ಲಿ ಮಳೆಗಾಲದಲ್ಲಿ ಎರಡಕ್ಕೂ, ಮಳೆಗಾಲದಲ್ಲಿ ನಮ್ಗೆ ತಾರಸಿ ವಾರ್ಮ್ ಆಗಿ ಇಡುತ್ತೆ, ಬಿಸಿಲುಗಾಲದಲ್ಲಿ ನಾವು ಆಚೆ ಬಿಟ್ಟಾಗ ನಾವು ಹಂಚು ಹಾಕ್ಸಿರೋದ್ರಿಂದ ತಣ್ಣಗೆ ಇಟ್ಟಿರುತ್ತೆ. ಗಾಳಿ ಸುತ್ತ ಓಪನ್ ಬಿಟ್ಟಿದೀನಿ, ಗಾಳಿಗೂ ತೊಂದರೆ ಇಲ್ಲ. ಈ ತರ ಎಲ್ಲ ಫೆಸಿಲಿಟೀಸ್ ಮಾಡ್ತೀನಿ ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಮನೆ ಮೇಲೆ ಅಂತಲ್ಲ, ಒಂದು ರೂಮಲ್ಲೂ ಸಹ ಮಾಡ್ಬೋದು ಬ್ರೀಡಿಂಗ್. ಏನಂದ್ರೆ ಅದ್ರದಾದಂತ ಏನೈತೆ ಅದನ್ನ ತಿಳ್ಕೊಬೇಕು. ನಾನು ದೊಡ್ಡ ಫಾರ್ಮ್ ಮಾಡ್ತೀನಿ, ದೊಡ್ಡದಾಗೇ ಮಾಡ್ತೀನಿ, ಅದನ್ನೇ ಮಾಡಿದ್ರೇನೆ ಇದನ್ನ ಮಾಡಕ್ಕಾಗೋದು ಅನ್ನೋದೆಲ್ಲ ಸುಳ್ಳು. ಈಗ ಕೆಲವರು ಜನ ಹೇಳ್ತಾರೆ ಈ ಚಿಕ್ಕ ಜಾಗದಲ್ಲಿ ಈ ತರ ಹಾಕಿದ್ದಾರೆ, ಹಿಂಗ್ ಮಾಡಿದ್ದಾರೆ ಅಂತ. ಅಷ್ಟು ಚಿಕ್ಕ ಜಾಗದಲ್ಲಿ ಆ ನಾಯಿಗೆ ಅವ್ನ ಪ್ರೀತಿ ತೋರಿಸಿ ಸಾಕಿರೋದಕ್ಕೇನೆ 50 ಜನ ನಿಂತಿದ್ರು, ಅವನ ಆ ಚಿಕ್ಕ ಜಾಗದಲ್ಲಿ ಮಡಗಿದ್ರು ಅವನ್ನೇ ಹುಡಿಕೊಂಡು ಹೋಗೋದು ಆ ನಾಯಿಗಳು. ಕಾರಣ ಏನಂತಂದ್ರೆ ಅವನು ಅದನ್ನ ಸುಖವಾಗಿ ಮಡಗಿರ್ತಾನೆ. ಜಾಗದಲ್ಲಿ ಏನಿಲ್ಲ, ಇಲ್ಲಿ ನಾವು ಸಾಕೋದ್ರ ಮೇಲೆ ಯಾವ ರೀತಿ ಸಾಕ್ತೀವಿ, ಏನ್ ಮಾಡ್ತೀವಿ. ಈಗ ಅಷ್ಟು ನಾಯಿನೂ ಬಿಟ್ಟು 50 ಜನ ನಿಂತಿದ್ರು, ಕರೆದಿದ ತಕ್ಷಣ ಓನರ್ ಹತ್ರ ಏನಕ್ಕೆ ಹೋಗ್ತಾವೆ ಹೇಳಿ, ಅವ್ನು ತೋರ್ಸಂತ ಪ್ರೀತಿ ಇದ್ರ ಮೇಲೆ. ಅದನ್ನ ನಾವು ಇವಾಗ ಹೆಂಗೆ ಓಡಾಡ್ತೀವಿ ಮಾಡ್ತೀವಿ ಆ ತರ. ಅದೇ ತರ ರೆಗ್ಯುಲರ್ ಆಗಿ ತ್ರೀ ಡೇಸ್ ಒನ್ಸ್ ಫೋರ್ ಡೇಸ್ ಒನ್ಸ್ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಮಾಮೂಲಿ ಜನಗಳ ಜೊತೆ ಬೆರೀಲಿ ಅಂತೇಳಿ ಜನಸಂಪರ್ಕ ಎಲ್ಲಿರುತ್ತೆ ಅಲ್ಲೆಲ್ಲ ಸುಮ್ಮನೆ 4-4 ನಾಯಿ ಇಟ್ಕೊಂಡು ಹೋಗಿ ಬರ್ತೀನಿ. ಅದರ ಎಲ್ಲ ಮಾಡ್ತೀನಿ ಅಂತಂದ್ರೆ 100% ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಕಷ್ಟ ಪಡ್ತೀನಿ, 24 hours ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೋದು. ಆಮೇಲೆ UGD ಸಿಸ್ಟಮ್ ಮೇನ್ ಮನೇಲಿ ಮಾಡ್ತೀನಿ ಅಂತಂದ್ರೆ, ಈಗ ನಾನು ಮಾಡಿಸಿರೋದು ಬಂದು ನನ್ನ ಮನೆಯದಕ್ಕೂ ನನ್ನ ಕೆನಲ್ದಕ್ಕೂ UGD ಸಂಬಂಧ ಇಲ್ಲ. ಇದರಲ್ಲಿ ಬರೋ ಮೋಷನ್ ಆಗಲಿ ಕೂದಲಾಗಲಿ ಸಪರೇಟ್ UGD ಲೈನ್, ಮನೆ ಲೈನ್ ಇದಕ್ಕೂ ಸಂಬಂಧ ಪಡ್ಬಾರ್ದು. ಅದಕ್ಕೆ ಕಾರಣ ಅಂತಂದ್ರೆ ಈಗ ಮನೇಲಿ ಕಟ್ಕೊಂತ ಅಂದ್ರೂ ಕೆನಲ್ಗೆ ತೊಂದರೆ, ಕೆನಲ್ದು ಕಟ್ಕೊಂತ ಅಂದ್ರೂ ಮನೆಗೆ ತೊಂದರೆ. ಸೊ ಎರಡೂ ಸಪರೇಟ್ ಇದ್ರೆ ನಿಮ್ಗೇನು ತೊಂದರೆ ಬರಲ್ಲ. ಅದ್ರದ್ದು ಕಟ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬಹುದು. ಮೈನ್ ಏನಂತಂದ್ರೆ ಯೂರಿನ್ ಮೋಷನ್ ಕ್ಲೀನ್ ಆಗಿ ಇಟ್ಕೊಬೇಕು, ಊಟ ಹಾಕೋದನ್ನ ಕ್ವಾಲಿಟಿಯಾಗಿ ಹಾಕ್ಬೇಕು. ನಾನು ಹಾಕ್ತೀನಿ ಅಂತೇಳಿ ಚಿಕನ್ ರೈಸ್ ಹಾಕ್ತೀನಿ ಅಂತೇಳಿ ಸುಮ್ಮನೆ ತರೋದು, ಸುಮ್ಮನೆ ಬೇಯಿಸ್ಬಿಟ್ಟು ಹಾಕ್ಬಿಡೋದು ಆ ಥರ ಮಾಡ್ಬೋದು. ಪ್ರೊಪೋರ್ಷನೇಟ್ ಆಗಿ ಕ್ಲೀನ್ ಮಾಡಿ ತೊಳೆದು. ಈಗ ಮನೇಲಿ ಇದೆ ನನ್ನ ಹತ್ರ, ನಾನು ಈಗ ಒಂದು ನಾಯಿಗೆ ಏನೇ ತೊಂದರೆ ಆಯಿತು ಅಂದ್ರೆ ನಾನು ನೋಡ್ಕೊಬೋದು. ಈಗ ಒಂದು ನಾಯಿಗೆ ಏನೋ ಸಣ್ಣ ಪುಟ್ಟ ಆಯಿತು ಅಂದ್ರೆ ನನಗೆ ಗೊತ್ತಾಯ್ತದೆ. ಈ ಕೆನಲಲ್ಲಿ ಇದ್ದು ನಾನು ಅಂಗಡಿಗೆ ಹೋಗ್ಬೇಕು, ನನ್ನ ಪೆಟ್ ಶಾಪ್ ಇದೆ, ನಾನು ಪೆಟ್ ಶಾಪ್ಗೆ ಹೋಗ್ಬೇಕು, ತಿರ್ಗಾ ಮನೆಗೆ ಬರಬೇಕು, ಆಮೇಲೆ ನಾನು ಕೆನಲ್ಗೆ ಹೋಗ್ಬೇಕು. ನೀವು ಮನೆ ಮೇಲೆ ಮಾಡಿರೋದ್ರಿಂದ ನನಗೆ ಅದೇ ಅಡ್ವಾಂಟೇಜು. ಅದ್ರ ಜೊತೆನೆ ಇರೋದ್ರಿಂದ ನನಗೆ ಸಣ್ಣದಾಗಿ ಏನಾದರೂ ಆಯಿತು ಅಂತಂದ್ರೆ ಒಂದು ಸಣ್ಣ ಟಿಕ್ಸ್ ಬಂದ್ರೂ ನನಗೆ ಗೊತ್ತಾಗ್ಬಿಡುತ್ತೆ, ಅಲ್ಲೇ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಫಾರ್ಮೇ ಬೇಕು, ತೋಟದಲ್ಲೇ ಮಾಡಬೇಕು, ಆ ಥರ ಏನಿಲ್ಲ. ಆ ಥರನೂ ಆಸೆ ಇದೆ ಮಾಡಬೇಕು ಅನ್ನೋದಿದೆ, ಸ್ವಂತವಾಗಿ ಮಾಡಬೇಕು ಅಂತ. ಇನ್ನೊಂದೆರಡು ವರ್ಷ ಆಗಲಿ ಅಂತೇಳಿ ಇದ್ದೀನಿ ಸರ್. ಈಗ ಬೇರೆಯವರು ಟೆರೆಸ್ ಮೇಲೆ ಮಾಡ್ತೀನಿ ಅಂದ್ರೆ ಟೈ ಬ್ರೀಡ್ ಮಾಡೋದು ಉತ್ತಮ. ಟೈ ಬ್ರೀಡ್ ಅಂತ ಈಗ ನನ್ನ ಹತ್ರ 30-40 ಅವೈಲಬಿಲಿಟಿ ಇರೋದು, ಕೆಲವ್ರದ್ದು 100x100 ಇರುತ್ತೆ. ಸೊ ಅಂಥವ್ರು ಡೇನ್ಯೂ ಮಾಡ್ಬೋದು, ಸೇಂಟ್ ಬರ್ನಾರ್ಡ್ ಮಾಡ್ಬೋದು, ಲಾರ್ಜ್ ಬ್ರೀಡ್ ಜಾಯಿಂಟ್ ಬ್ರೀಡ್ನು ಮಾಡ್ಬೋದು. ಏನಂತಂದ್ರೆ ಅದಕ್ಕೆ ಫ್ರೀ ಸ್ಪೇಸ್ ಕೊಡಬೇಕು, ಆಟಾಡೋದಕ್ಕೆ ಮೇನು. ಕೇಜು ನೀವು ಬೇಕಾದ್ರೆ 10x10 ಅಲ್ಲೇ ಮಡಗಿ, ಆಚೆ ಬಿಟ್ಟಾಗ ಫ್ರೀಯಾಗಿ ಆಟಾಡ್ಬೇಕು, ಫ್ರೀಯಾಗಿ ಆಟಾಡಬೇಕು. ವಾಕಿಂಗ್ ರನ್ನಿಂಗು ಎಲ್ಲ ಇರಬೇಕು. ಆ ಥರ ಮಾಡ್ತೀನಿ ಅಂತಂದ್ರೆ ನೀವು ಲಾರ್ಜ್ ಬ್ರೀಡ್ನು ಸಹ ಮಾಡ್ಬೋದು. ಈ ಬ್ರೀಡ್ನೇ ಮಾಡ್ಬೇಕು ಟೆರೆಸಲ್ಲಿ, ಆ ಬ್ರೀಡ್ನೇ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ಸುಮಾರು ವೀಡಿಯೋಸ್ ನಾನು ನೋಡಿದ್ದೀನಿ ಟೆರೆಸ್ ಮೇಲೆ ಜಾಯಿಂಟ್ ಬ್ರೀಡ್ಗಳು ಮಾಡಿರೋಂಥ ವ್ಯಕ್ತಿಗಳು ಇದ್ದಾರೆ. ಅದಕ್ಕೆ ಕ್ಲೀನಾಗಿ ಅದೇ ಥರ ಪ್ರೊಪೋರ್ಷನೇಟ್ ಆಗಿ ಇಟ್ಟು ಅಂದರೆ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು ಸರ್. ನನ್ನ ಕೈಲಿ ವಾಕಿಂಗ್ ಮಾಡ್ಸೋಕ್ಕಾಗಲ್ಲ, ನನ್ನ ಕೈಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ನನ್ನ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತಂದರೆ ಯಾವ ಬ್ರೀಡ್ನ ಬೇಕಾದರೂ ಮಾಡ್ಬೋದು. ನನ್ನ ಜಾಗಕ್ಕೆ ಸೂಟ್ ಆಗಂತದ್ದು ಬ್ರೀಡ್ ಇದು ಅಂತೇಳಿ ನಾನು ಇದನ್ನ ಸೆಲೆಕ್ಟ್ ಮಾಡಿರೋದು. ಸರ್, ಈ ಟೈ ಬ್ರೀಡ್ಗೆ ಫುಡ್ ಎಲ್ಲ ಯಾವ ಥರ ಕೊಡಬೇಕು? ಸರ್, ನಾರ್ಮಲಾಗಿ ಲಾಸ್ಟ್ ಬ್ರೀಡ್ಗೆ ಏನು ಕೊಡ್ತೀರಾ ಅದೇ ಥರನೇ ಟೈ ಬ್ರೀಡ್ಗೂ. ಟೈ ಬ್ರೀಡ್ ಅಂತಂದ್ರೆ ಬ್ರೀಡ್ ವೈಸ್ ಚಿಕ್ಕದಾಗಿರುತ್ತಷ್ಟೇ, ಫುಡ್ ತಿನ್ನೋದ್ರಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ಅದರಲ್ಲೆಲ್ಲ ಏನು ಅದಷ್ಟು ತಿನ್ನುತ್ತೆ ಇದಿಷ್ಟು ತಿನ್ನುತ್ತೆ ಆ ಥರ ಏನಿಲ್ಲ. ಜಾಯಿಂಟ್ ಬ್ರೀಡ್ಗೆ ಮಾತ್ರ ಎಕ್ಸಸ್ ಫುಡ್ ಕೇಳೋದು. ಲಾರ್ಜ್ ಬ್ರೀಡು, ಸ್ಮಾಲ್ ಬ್ರೀಡು, ಟೈ ಬ್ರೀಡ್ ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಡ್ಯಾಶ್ ಹೌಂಡ್ ಅಂತೀರಾ. ಡ್ಯಾಶ್ ಹೌಂಡ್ ಒಂದು ದೊಡ್ಡ ನಾಯಿ ಏನು ತಿನ್ನುತ್ತೆ ಅದನ್ನ ಆರಾಮಾಗಿ ತಿನ್ನುತ್ತೆ ಡ್ಯಾಶ್ ಹೌಂಡು. ನಮ್ಮ ಬೀಗಲ್ಲು ಹಂಗೇನೆ. ಏನಂತಂದ್ರೆ ನಾವು ಡಯಟ್ ಮೇಂಟೈನ್ ಮಾಡೋದ್ರಿಂದ ಇಷ್ಟೇ ಕೊಡೋದು ಅಷ್ಟೇ ಅಂತ ಮೇಂಟೆನೆನ್ಸ್ ಮಾಡೋದು ಅಷ್ಟೇ. ಫುಡ್ ವೈಸ್ ಹೋಯ್ತೀನಿ ಅಂತಂದ್ರೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋದಿಲ್ಲ. ಏನಂತಂದ್ರೆ ಆ ನಾಯಿಗೆ ನಾವು ಏನು ತೊಂದರೆ ಆಗಬಾರ್ದು, ಕೊಲೆಸ್ಟ್ರಾಲು, ಒಬೆಸಿಟಿ ಈ ತರ ಏನು ಬರಬಾರ್ದು ಅಂತೇಳಿ ಅದನ್ನ ಒಂದು ಪ್ರೊಪೋರ್ಷನೇಟ್ ಆಗಿ ಇಷ್ಟೇ ಅಂತ ಕೊಡ್ತಾ ಇರೋದಷ್ಟೇ. ಸರ್, ನೀವು ಈಗ ಯಾವ ಫುಡ್ ಕೊಡ್ತಾ ಇರೋ? ಸರ್, ಚಿಕನ್ ರೈಸ್, ಅದು ಬಿಟ್ಟರೆ ಪೆಡಿಗ್ರಿ. ಡ್ರೈ ಫುಡ್ ಅಲ್ಲಿ ನಾನು ಪೆಡಿಗ್ರಿನೇ ಕೊಡ್ತಾ ಇರೋದು. ಮುಂಚೆಯಿಂದಾನು ಪೆಡಿಗ್ರಿನೇ. ಏನೇ ಕೊಟ್ಟರು ಕರ್ಡ್ ಜೊತೆ ಕೊಡ್ತೀನಿ, ಮೊಸರು ಕಂಪಲ್ಸರಿ, ಮೊಸರು ಇದ್ದೇ ಇರುತ್ತೆ. ಮನೆ ಫುಡ್ ಕಡಿಮೆ ಮಾಡಿ. ಎಲ್ಲರೂ ಹೇಳ್ತಾರೆ ಮನೆ ಫುಡ್ ಕೊಡಿ, ಮನೆ ಫುಡ್ ಕೊಡಿ. ಮನೆ ಫುಡ್ ಅಲ್ಲಿ ಏನು ಕೊಡ್ರಿ ಅಂದ್ರೆ ಮೊಸರನ್ನ, ಹಾಲು ಕಡಿಮೆ ಕೊಡಿ, ಹಾಲಲ್ಲೂ ಜಟ್ಟಿನಂಶ ಜಾಸ್ತಿ. ಮೊಸರು ತುಂಬಾ ಒಳ್ಳೇದು ನಾಯಿಗೆ. ಏನಂತಂದ್ರೆ ಮೊಸರು ಏನೇ ಕೊಟ್ಟರು ಮೊಸರು ಜೊತೆ ಕೊಡಿ. ಸರ್, ಬೀಗಲ್ ನೀವು ಸ್ಟಡಿಗೆ ಇಡಬೇಕಾದ್ರೆ ಕ್ವಾಲಿಟಿ ಹಿಂಗೆ ಚೆಕ್ ಮಾಡಿ ಇಟ್ಟಿರ್ತೀರಾ? ಸರ್, ಆಲ್ಮೋಸ್ಟ್ ಆಲ್ ನಮ್ಮ ಮೈಸೂರು, ಈಗ ನಾನು ಮೈಸೂರಲ್ಲಿ ಇರೋದ್ರಿಂದ ನಮ್ಮ ಮೈಸೂರಲ್ಲಿ ರಿಪೀಟೆಡ್ ಬ್ಲಡ್ ಲೈನ್ಸ್ ಯಾವ್ದಿದೆ ಆ ಬ್ಲಡ್ ಲೈನ್ ಅಲ್ಲಿ ಮೇಲೆ ತರಲ್ಲ ನಾನು.
ಅದಕ್ಕೆ ಸಂಬಂಧ ಪಡದೇ ಇರೋಂತ ಮೇಲ್ನ ನಾನು ತರ್ತೀನಿ. ಕಾರಣ ಏನಂತಂದ್ರೆ ಸ್ಟಡಿಗೆ ಅಂತ ಇಟ್ಟ ಮೇಲೆ ಪ್ರತಿಯೊಂದು ಎಲ್ಲಿಂದ ಬೇಕಾದ್ರೂ ಫಿಮೇಲ್ ಗಳು ಬರುತ್ತೆ ಹೋಯ್ತದೆ, ಕಸ್ಟಮರ್ದು, ಬ್ರೀಡರ್ಸ್ ಇನ್ನೊಬ್ಬರದು. ರಿಪೀಟೆಡ್ ಲೈನ್ಸ್ ಆಗೋದ್ರಿಂದನೇ ಈ ಸಮಸ್ಯೆಗಳು, ಈ ಕಿವಿ ಚಿಕ್ಕದಾಗೋದು, ಕಣ್ಣು ಸುತ್ತ ಚೆರಿ ಬರೋದು, ಇನ್ನೊಂದು ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇರ್ತದೆ. ಅದರಿಂದ ನಾನು ಹೊರಗಡೆ ಲೈನ್ನೇ ತರೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಔಟ್ ಲೈನ್ ಇದ್ದಾಗ ಈ ಸಮಸ್ಯೆಗಳು ಯಾವುದು ಬರಲ್ಲ, ಮರಿಗಳು ತುಂಬಾ ಚೆನ್ನಾಗಿ ಬರ್ತದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಸರ್, ಈ ಬೀಗಲಲ್ಲಿ ಸಿಜರಿನ್ ಸುಮಾರು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಈಗ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿದೆ ಸಿಜರಿಯನ್ಗಳು. ಸಿಜರಿಯನ್ ಏನಕ್ಕೆ ಆಗ್ತಾ ಇತ್ತು ಅಂದ್ರೆ ಲೈನ್ ಬ್ರೀಡಿಂಗ್, ಇನ್ ಲೈನ್ ಬ್ರೀಡಿಂಗ್ ಗಳು ಜಾಸ್ತಿ ಮಾಡೋದ್ರಿಂದ ಒಂದು ಸಿಜರಿಯನ್ ಆಗ್ತವೆ. ಆಮೇಲೆ ಚಿಕ್ಕ ಸೈಜ್ ಫಿಮೇಲ್ ಗೆ ದೊಡ್ಡ ಸೈಜ್ ಮೇಲ್ ಯೂಸ್ ಮಾಡ್ತಾರೆ, ಒಳಗಡೆ ಮರಿಗಳು ತುಂಬಾ ಹೆಡ್ ಸೈಜ್ ಎಲ್ಲ ದೊಡ್ಡದಾಗುತ್ತೆ, ವಜಿನಿಂದ ಆಚೆ ಬರೋದಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ತಲೆ ಸಿಗಾಕೊಳ್ಳುತ್ತೆ. ಆ ಕಾರಣದಿಂದ ಸಿಜರಿಯನ್ ಮಾಡೋದು. ವಜಿನ ಇಂದ ಮರಿಗಳು ಸೈಜ್ ಆದ್ರೆ, ಬೀಗಲ್ ಅಂತಾರೆ, ಯಾವುದೇ ಬ್ರೀಡ್ ಆದ್ರೂ ಮರಿ ದೊಡ್ಡದಿದ್ರೆ ಸಿಜರಿಯನ್ ಮಾಡಲೇಬೇಕು. ಅದ್ರಲ್ಲಿ ಜಾಸ್ತಿ ಬೀಗಲ್ಗೆ ಆಗೋದಂದ್ರೆ ಟೈ ಬ್ರೀಡ್ ಅಲ್ವಾ ಸರ್, ಚಿಕ್ಕದಲ್ವಾ. 13 ಇಂಚ್ ಫಿಮೇಲ್ ಗೆ ನೀವು 16 ಇಂಚ್ ಮೇಲೆ ಯೂಸ್ ಮಾಡಿದ್ರೆ ಸಿಜರಿಯನ್ ಮಾಡಲೇಬೇಕಾಗುತ್ತೆ. ಸೊ ಅದರದೇ ತಕ್ಕಂತೆ ಅದೇ ಹೈಟು ಅದೇ ವೆಯ್ಟ್ ಪರ್ಸನಾಲಿಟಿ ತಕ್ಕಂತೆ ನೀವು ಮೇಟ್ ಮಾಡಿಸಿದ್ರೆ ಯಾವ ಕಾರಣಕ್ಕೂ ಸಿಜರಿಯನ್ ಆಗಲ್ಲ. ಸರ್, ನಿಮ್ಮ ಹತ್ರ ಇರೋ ಫಿಮೇಲ್ ಸಿಜರಿಯನ್ ಯಾವ ಆಗಿಲ್ವಾ? ಯಾವ್ದು ಇವತ್ತಿನ ತನಕ 15 ವರ್ಷದಿಂದ ಬೀಗಲ್ ಬ್ರೀಡ್ ಮಾಡ್ತಾ ಇದ್ದೀನಿ, ಇದುವರೆಗೂ ಒಂದು ನಾಯಿ ನನ್ನ ಹತ್ರ ಸಿಜರಿಯನ್ನು ಆಗಿಲ್ಲ. ನನ್ನ ಹತ್ರ ತಗೊಂಡಿರೋ ಪಪ್ಪೀಸ್, ಫಿಮೇಲ್ ಪಪ್ಪೀಸ್ಗಳು ಕಸ್ಟಮರ್ಸ್ ಹಾಕಿ ನನ್ನ ಹತ್ರ ಮೀಟಿಂಗ್ ಬಂದಿದ್ದಾರೆ, ಬೇರೆಯವ್ರ ಹತ್ರ ಮೀಟಿಂಗ್ ಹೋಗಿದ್ದಾರೆ. ಯಾವ ಕಾರಣಕ್ಕೂ ಅದನ್ನು ಸಿಜರಿಯನ್ ಆಗಿಲ್ಲ. ನಾನು ಅದನ್ನೆಲ್ಲ ಪ್ರತಿಯೊಂದು ಮೇಂಟೈನ್ ಮಾಡಿದ್ದೀನಿ, ಒಂದು ಬುಕ್ಕಲ್ಲಿ ಬರೆದಿದ್ದೀನಿ ಎಷ್ಟು ಮರಿ ಯಾರಿಗೆ ಕೊಟ್ಟಿದ್ದೀನಿ, ಅದೆಲ್ಲ ಪ್ರತಿಯೊಂದು ಮೇಂಟೈನ್ ಮಾಡಿದ್ದೀನಿ. ಅದರಿಂದ ನನಗೆ ನನ್ನ ನಾಯಿಗಳು ಎಲ್ಲಿ ಮೇಟ್ ಆಗುತ್ತೆ, ಯಾವ ಥರ ಮರಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಈಸಿಯಾಗಿ ಗೊತ್ತು. ಒಂದು ಸಿಜರಿಯನ್ ಆಗಿಲ್ಲ, 100% ನನ್ನ ಲೈನ್ ಅಲ್ಲಿ ಯಾವುದು ಆಗಿಲ್ಲ. ಸರ್, ಇದು ಇನ್ ಬ್ರೀಡಿಂಗ್ ಅಂದ್ರೆ ಸುಮಾರು ಜನ ಕಸ್ಟಮರ್ ಗೊತ್ತಿಲ್ಲ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇನ್ ಲೈನ್ ಬ್ರೀಡಿಂಗ್ ಅಂತಂದ್ರೆ ಏನಿಲ್ಲ ಸರ್, ಮನುಷ್ಯರಲ್ಲಿ ಆಗ ಸ್ವಂತದಲ್ಲಿ ಮದುವೆ ಆಗಬಾರ್ದು, ಮಗು ಈ ತರ ಹ್ಯಾಂಡಿಕ್ಯಾಪ್ ಆಗಿರುತ್ತೆ, ಅದೇ ತರನೇ ಸರ್ ಇದ್ರಲ್ಲೂ, ಬೇರೆ ಏನು ಡಿಫ್ರೆನ್ಶಿಯೇಟ್ ಇಲ್ಲ. ಈಗ ನಾವೆಲ್ಲ ಮರಿ ಕೊಟ್ಟಿರ್ತೀವಿ, ಆ ಮರಿ ಎಲ್ಲಿಂದ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಆಗಿರ್ತದೆ, ಅದೇನೇ ನಮ್ಮ ಹತ್ರಕ್ಕೆ ಮೀಟಿಂಗ್ ಬರುತ್ತೆ, ಅದು ಮರಿ ಯಾವ್ದು ಅಂತ ಗೊತ್ತಿಲ್ಲ, ನಾವು ಮೇಟ್ ಮಾಡಿಸಿರ್ತೀವಿ. ಅದೇನಾಗುತ್ತೆ, ಮರಿಗಳು ಕೈ ಕಾಲು ಸಣ್ಣ ಬರೋದು, ಇಲ್ಲಾಂದ್ರೆ ಒಂದ್ ಕಾಲು ಚಿಕ್ಕದಾಗೋದು, ಬೈಟ್ ಔಟ್ ಆಗೋದು, ಇಲ್ಲ ಕಿವಿ ನಾರ್ಮಲ್ ಆಗಿ ಎಷ್ಟಿರ್ಬೇಕು ಅಂತ ಇರುತ್ತೆ ಅದು ಬರದೇ ಇರೋದು, ಇನ್ ತಂದೆನ ಮಗಳಿಗೆ ಮೇಟ್ ಮಾಡಿಸ್ಬಿಡೋದು, ಮಗಳನ್ನ ತಂದೆಗೆ ಮೇಟ್ ಮಾಡಿಸ್ಬಿಡೋದು, ಈ ತರ ಈ ತರ ಬ್ರೀಡ್ ಮಾಡೋದ್ರಿಂದಾನೆ ಇನ್ ಲೈನ್ ಬ್ರೀಡಿಂಗ್ ಅಂತ ಹೇಳೋದು. ನಾನು ಇದು ಆಗ್ಬಾರ್ದು ಅಂತಾನೆ ಔಟ್ ಲೈನ್ ಇಂದಾನೆ ಮೇಲ್ ತರೋದು, ಯಾಕಂದ್ರೆ ನಮಗೆ ಗೊತ್ತಿರಲ್ಲ ಯಾವ ಫಿಮೇಲ್ ಬರುತ್ತೆ ಅಂತ. ಸೊ ನನ್ನ ತರ ಮೇಲೂ ಇಲ್ಲಿಗೂ ಸಂಬಂಧನೇ ಇರಲ್ವಲ್ಲ. ಈಗ ನಾನು ಸೌತ್ ಅಲ್ಲಿ ಇರೋದ್ರಿಂದ ನಾನು ತರಿಸೋ ಮೇಲೆಲ್ಲ ನಾರ್ತ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಹೊರಗಡೆ ಇರುತ್ತೆ, ಸ್ಟೇಟ್ ಇಂದ ಹೊರಗಡೆ ಬೇರೆ ಸ್ಟೇಟ್ ಇಂದಾನೆ ತರ್ತೀವಿ ಮೇಲು. ಅವಾಗ ಯಾವ ಫಿಮೇಲ್ ಮೇಟ್ ಮಾಡಿಸಿದ್ರು ಆ ಸಮಸ್ಯೆ ಬರಲ್ಲ, ಇನ್ ಲೈನ್ ಬ್ರೀಡಿಂಗ್ ಸಮಸ್ಯೆ ಬರಲ್ಲ. ಅದರಿಂದಾನೆ 6 ಮೇಲ್ ಮಡಿಯೋದು, 6 ನಂದು ಒಂದಕ್ಕೊಂದು ರಿಪೀಟೆಡ್ ಇಲ್ಲ, 6 ಮೇಲೂ ಬೇರೆ ಲೈನ್ ಗಳೇ. ಸರಿ, ಡಾಗ್ ಗಳಿಗೆ ಸಿರಪ್ ಟಾನಿಕ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಸರ್? ತುಂಬಾ ಒಳ್ಳೆ ಏನಕ್ಕೆ ಅಂತಂದ್ರೆ ಹ್ಯುಮಿಡಿಟಿ ಮೇನು ಸರ್. ಯಾವಾಗ್ಲೂ ನಾವೇನಾದ್ರೂ ಆದ್ರೆ ಆಂಟಿಬಯೋಟಿಕ್ ತಗಂತೀವಿ, ನಾವು ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಕೊಡೋದ್ರಿಂದ ಪ್ರಿಬಯೋಟಿಕ್ ಆಗುತ್ತೆ ಅವು. ಸೊ ನಮ್ಗೆ ಹ್ಯುಮಿಡಿಟಿ ಮುಂಚಿತವಾಗಿ ಚೆನ್ನಾಗಿರುತ್ತೆ ಅವಾಗೆ, ಅವಾಗ ಅವಕ್ಕೆ ರೋಗ ಬರಲ್ಲ, ಬ್ಲಡ್ ತೊಂದರೆ ಆಗಲ್ಲ, ಆರಾಮಾಗಿರ್ತವೆ. ನಾವೇನಾದ್ರು ಆದ್ಮೇಲೆ ತಗೊಂಡೋಗ್ಬಿಟ್ಟು ಆಂಟಿಬಯೋಟಿಕ್, ಅವಾಗ ಡಾಕ್ಟರ್ ಹೇಳ್ತಾರೆ ಈ ಸಿರಪ್ ಹಾಕಿ ಇದಾಕಿ ಅಂತ. ನಾವು ರೆಗ್ಯುಲರ್ ಆಗಿ ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಇದೆಲ್ಲ ಕೊಟ್ಟು ರನ್ನಿಂಗು, ಸ್ವಿಮ್ಮಿಂಗು ಅನ್ಕೊಂಡು ಮಡಗಿದ್ರೆ ಯಾವ ಕಾರಣಕ್ಕೂ ಯಾವುದು ಕಾಯಿಲೆಗಳು ಬರಲ್ಲ, ಆರಾಮಾಗಿರ್ತವೆ. ಈಗ ಬೀಗಲಲ್ಲಿ ಮೇನ್ ಕಾಯಿಲೆ ಅಂತಂತಂದ್ರೆ ಕಿವಿ ಕ್ಲೀನಾಗಿಡ್ಬೇಕು. ಕಿವಿ ಕ್ಲೀನಾಗಿ ಇಡಲಿಲ್ಲ ಅಂದ್ರೆ ಇಮೋಟೋಮಾ ಅಂತ ಹೇಳ್ತಾರೆ, ತುಂಬಾ ಫ್ಯಾಟಾಗಿ ಹೂತ್ಕೊಂಡ್ಬಿಡುತ್ತೆ. ಅದನ್ನ ಆಪರೇಷನ್ ಮಾಡಿಸೇ ತೆಗಿಯಕ್ಕಾಗೋದು, ಕಿವಿನ ಕ್ಲೀನ್ ಮಾಡ್ಸೋಕ್ಕಾಗಕ್ಕೆ ಆಪರೇಷನ್ ಮಾಡಿ ಅದಕ್ಕೆ ಸ್ಟಿಚ್ ಹಾಕಿ ಇದೆಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಕಿವಿನ ಕ್ಲೀನ್ ಮಾಡಿ ರೆಗ್ಯುಲರ್ ಆಗಿ ಇಟ್ಕೊಂಡ್ರೆ ಬೀಗಲ್ನ 100% ಇಮೋಟೋಮಾನು ಬರಲ್ಲ. ಇನ್ನು ನಾರ್ಮಲ್ ಆಗಿ ಜೆನೆಟಿಕ್ ಪ್ರಕಾರ ಬೀಗಲ್ಗಳಲ್ಲಿ ಇಮ್ಯುನಿಟಿ ತುಂಬಾ ಚೆನ್ನಾಗಿರ್ತವೆ. ನಾವು ಇನ್ನು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಅಂದ್ರೆ ಕ್ಯಾಲ್ಸಿಯಂ, ಮಲ್ಟಿವಿಟಮಿನ್ನು ಇವೆಲ್ಲ ಕೊಟ್ರೆ ಏನಾಗುತ್ತೆ, ಬ್ಲಡ್ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ರೆ ರೋಗ ಏನಕ್ಕೆ ಬರುತ್ತೆ, ಆರಾಮಾಗಿರ್ತವೆ. ಸರ್, ನಿಮ್ಮ ಹತ್ರ ಪಗ್ ಇದೆಯಲ್ಲ, ಇದ್ರ ಮೇಂಟೆನೆನ್ಸ್ ಹೆಂಗೆ ಸರ್? ಪಗ್ ಮೇಂಟೆನೆನ್ಸ್ ತುಂಬಾ ಈಸಿ ಸರ್. ಅಂದ್ರೆ ಏನಂತಂದ್ರೆ ಅದನ್ನ ಎಲ್ಲಾ ನಾಯಿಗಳ ತರ ನಾವು ರಗಡ್ ಆಗಿ ಸಾಕೋದಕ್ಕಾಗಲ್ಲ. ರಗಡ್ ಅಂತಂದ್ರೆ ಈಗ ನಮ್ಮ ಬೀಗಲ್ಗಳನ್ನ ನೀವು ಹಾರ್ಶ್ ಆಗ್ಬಿಟ್ಟು ಓಡಾಡ್ಕೊಂಡು ಇರ್ತವೆ, ಕೇಜಲ್ಲಿ ಹಾಕಿದ್ರು ಇರ್ತವೆ. ಬಟ್ ಪಗ್ನ ನೀವು ಕೇಜಲ್ಲೇ ಇಡ್ತೀನಿ ಅಂತಂದ್ರೆ ಅವು ತುಂಬಾ ಸೆನ್ಸಿಟಿವ್, ಅವು ತುಂಬಾ ಒಂಥರ ಫೀಲಿಂಗ್ಸ್ ಜಾಸ್ತಿ ಮಾಡ್ಕೊಂಡ್ಬಿಡ್ತವೆ. ಸೊ ನೀವು ಪಗ್ಗು ನನ್ನ ಮನೆ ಆಗಿರೋದಕ್ಕೆ ಪಗ್ನು ಮೇಲ್ ಮಡಗಿರೋದು. ಸೊ ಕೆನಲು ಆ ತರ ಈ ತರ ಅಂತ ಇದ್ದಿದ್ರೆ ಬೀಗಲ್ ಜೊತೆ ಪಗ್ ಮಡಗ್ತಿರ್ಲಿಲ್ಲ, ಅದನ್ನೇ ಸಪರೇಟ್ ಆಗಿ ಒಂದು ಇದ್ ಮಾಡ್ಬಿಡುತ್ತದೆ. ಯಾಕಂದ್ರೆ ಪಗ್ ಜೊತೆ ಯಾವಾಗಲೂ ಒಬ್ಬ ಮನುಷ್ಯ ಇದ್ರೆ ತುಂಬಾ ಒಳ್ಳೇದು, ಇಲ್ಲಾಂದ್ರೂ ಅವು ಇರುತ್ತವೆ. ಬಟ್ ಏನಂತಂದ್ರೆ ಇದ್ರೆ ತುಂಬಾ ಒಳ್ಳೇದು, ಅವಕ್ಕೂ ಹೆಲ್ತ್ ವೈಸ್ ತೊಂದರೆ ಬರಲ್ಲ. ಅವಕ್ಕೆ ಜಾಸ್ತಿ ಪಗ್ಗಿಗೆ ಹೆಲ್ತ್ ವೈಸ್ ತೊಂದರೆ ಬರೋದ್ ಕಾರಣನೇ ಅದು, ಅವು ತುಂಬಾ ಸೆನ್ಸಿಟಿವ್. ಅವು ಅದರಿಂದನೇ ಅವು ಯೋಚನೆ ಮಾಡಿ ಮಾಡಿನೇ ಹಂಗಾಗ್ಬಿಡ್ತವೆ. ಸ್ಕಿನ್ ಪ್ರಾಬ್ಲಮ್ಮು, ಈ ಯೂರಿನ್ ಇನ್ಫೆಕ್ಷನ್ ಇವೆಲ್ಲ ಜಾಸ್ತಿ ಬೇಗ ಬಂದ್ಬಿಡ್ತದೆ ಪಗ್ಗಿಗೆ. ಯಾಕಂದ್ರೆ ಅವು ಉಸಿರಾಡೋದನ್ನು ಒಂದೇ, ಊಟ ಮಾಡೋದು ಹೋಗೋದನ್ನು ಒಂದೇ, ಒಂದೇ ಪೈಪ್ ಇಂದಾನೆ ಎರಡನ್ನೂ ಶ್ವಾಸೋದು. ಆಯಸ್ಸು ಕಡಿಮೆ ಓಕೆ ಪಗ್ಗಿಗೆ 12 ವರ್ಷ 13 ವರ್ಷ. ಏನಕ್ಕೆ ಕಡಿಮೆ ಅಂತಂದ್ರೆ ಅದು ಒಂದೇ ಒಂದು ಪೈಪ್ ಇರೋದ್ರಿಂದನೇ ಅದು ಕಡಿಮೆ. ಎರಡೂ ಒಂದ್ರಿಂದನೇ ತಗೊಂಡ್ಬೇಕು. ನೀವು ಅದನ್ನ ರಫ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತಂದ್ರೆ ನೀವು ಹೊಡಿಬೇಕಾಗಲೂ ಅಷ್ಟೇ, ತುಂಬಾ ಸ್ಮೂತ್ ಆಗಿ ಹೊಡಿಬೇಕು ಅದನ್ನ ಎದುರಿಸ್ತೀನಿ ಅಂದಾಗ.
ಈ ಬೇರೆ ನಾಯಿಗಳಿಗಾದ್ರೂ ಹಿಂಗ್ ಪಟ್ಟಂತ ಹೊಡಿತೀರಲ್ಲ ಆತರನ ಹೊಡಿಯಂಗೆ ಇಲ್ಲ ಪಗ್ಗೆ, ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಅವು. ಇದು ಪಗ್ದು ಕಣ್ಣು ಕ್ಲೀನ್ ಮಾಡ್ತಿರ್ಬೇಕು 100% ಪಗ್ ಬೀಗಲ್ಲು ಪ್ರತಿ ಒಂದ್ ನಾಯಿಗೂ ಕಣ್ಣು ಕಿವಿ ಕ್ಲೀನ್ ಮಾಡ್ಲೇಬೇಕು, ಇಲ್ಲಾಂತಂದ್ರೆ ಪೊರೆ ತರ ಆಗ್ಬಿಡುತ್ತೆ ವೈಟ್ ಟಿಶ್ಯೂ. ಸರ್ ಏನ್ ಕ್ಲೀನ್ ಅಂದ್ರೆ ಏನಿಲ್ಲ, ಐ ಡ್ರಾಪ್ಸ್ ಹಾಕಂದ್ರೆ ಸಾಕು, ವೀಕ್ಲಿ ಒನ್ಸ್ ಹಾಕೊಂಡ್ರು ಸಾಕು ಸರ್, ವೀಕ್ಲಿ ಒನ್ಸ್ ಐ ಡ್ರಾಪ್ಸ್ ಏರ್ ಡ್ರಾಪ್ಸ್ ಹಾಕಿದ್ರೆ ಸಾಕು. ಅದಾದ್ಮೇಲೆ ರಿಂಕಲ್ಸ್ ಗಳು ಬರುತ್ತಲ್ಲ ಪಗ್ದು, ಆ ರಿಂಕಲ್ಸ್ ಮಧ್ಯ ಸ್ಕಿನ್ ಗಳನ್ನ ಕ್ಲೀನ್ ಮಾಡ್ಬೇಕು. ಹಿಂಗೆ ಒಂದ್ ಕ್ಲಾತ್ ಅಲ್ಲಿ ಕಾಟನ್ ಕ್ಲಾತ್ ಅಲ್ಲಿ ಹಿಂಗಂದ್ರೆ ಕ್ಲೀನ್ ಆಗ್ಬಿಡುತ್ತೆ, ಯಾಕಂದ್ರೆ ಅವು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಬೀಳ್ತಿ 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 ಸ್ಕಿನ್ ಪ್ರಾಬ್ಲಮ್ ಗಳು ಅವಾಗ ಸ್ಟಾರ್ಟ್ ಆಗೋದು. ಡಿಮೋಟೆಕ್ಸ್ ಅಂತ ಹೇಳ್ತಾರೆ, ಡಿಮೋಟೆಕ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅದು ಸ್ವೆಲ್ಲಿಂಗ್ ಆಗಿ ಉತ್ಕೊಂಡು ನಾನಾ ರೀತಿ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕಣ್ಣು ಹೋಗ ಚಾನ್ಸಸ್ ಇರುತ್ತೆ, 100% ಚಾನ್ಸಸ್ ಇರುತ್ತೆ. ಮೇನ್ ಉಗುರು ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕು ಸರ್, ಯಾಕಂದ್ರೆ ಅವು ಕೆರ್ಕಳದು ಮಾಡೋದು ಮಾಡಿದಾಗ ಕಣ್ಣು ಹೊಡಿತು ಅಂತಂದ್ರೆ 100% ಹೋಗುತ್ತೆ ಕಣ್ಣು. ಸರ್ ಇದು ಸ್ಟಡ್ಡಿಟರ್ದು ಕಂಪ್ಲೇಂಟ್ ಏನಂದ್ರೆ ಒಂದೇ ಮೇಲ್ನ ಸುಮಾರು ಫಿಮೇಲ್ ಯೂಸ್ ಮಾಡ್ತಾರೆ ಅಂತ ಅಂತಾರೆ ಕೆಲವು ಕಸ್ಟಮರ್ಗಳು. ಸರ್ ಈಗ ಒಂದೇ ಮೇಲ್ ಇರುತ್ತೆ ಇಲ್ಲ ನಾಲ್ಕು ಮೇಲ್ ಇರುತ್ತೆ, ನಾಲ್ಕು ಮೇಲೂ ಮೀಟಿಂಗ್ ಮಾಡ್ಬಿಟ್ಟಿರುತ್ತೆ ನಾಲ್ಕು ಫಿಮೇಲ್ಗೆ. ಅವತ್ತಿನ ದಿನ ಸಾಯಂಕಾಲಕ್ಕೆ ಇನ್ನೊಂದು ಫಿಮೇಲ್ ಬಂತು ಅಂತೇಳಿ ಮೇಟ್ ಮಾಡಿಸ್ಬಾರ್ದು. ಕಾರಣ ಏನಂತಂದ್ರೆ ನಾಯಿ ಮೇಟ್ ಮಾಡಲ್ಲ ಅಂತಲ್ಲ, ಅದು ಮರಿ ಹಾಕಲ್ಲ ಅಂತಲ್ಲ, ನಾಯಿಗೆ ಸ್ಪರ್ಮ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ 24 hours ಆದರೂ ಟೈಮ್ ಬೇಕು. ಆ 24 hours ಕೊಟ್ಟರೆ ನಿಮಗೆ ಆ ಸೈಕ್ಲಿಂಗ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮರಿ. ಆ ನಾಯಿಗೆ ಏನು ತೊಂದರೆ ಆಗಲ್ಲ, ಗಂಡು ನಾಯಿಗೂ ಏನು ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ನೀವು ಆ ನಾಯಿ ಮೇಟ್ ಮಾಡುತ್ತೆ, ಅದು ಆಸೆ ಏನು ಮಾಡುತ್ತೆ, ಅದು ಮೇಟ್ ಮಾಡುತ್ತೆ, ಕಾಸಿನ ಆಸೆಗೆ ನಾವು ಮೇಟ್ ಮಾಡಿಸ್ತೀವಿ ಅಂತಲೇ ಇಟ್ಕೊಳ್ಳಿ. ಅದು ಮೇಟ್ ಮಾಡಿಸ್ತಾ ಆಡಿಸ್ತಾ ಏನಾಗುತ್ತೆ, 10 years ಯೂಸ್ ಮಾಡೋ ಅಂತ ನಾಯಿನ ನಾವು 5 ವರ್ಷಕ್ಕೆ ಕಳ್ಕೊಂಡ್ಬಿಡ್ತೀವಿ ಮೇಲ್ಗಳನ್ನ. ಈಗ ಒಂದು 2 ವರ್ಷ ಯೂಸ್ ಮಾಡ್ಬೋದು ಈ ಮೇಲ್ನ ನಾವು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ವೀಕ್ಲಿ ಒನ್ ಫಿಮೇಲು ಇಲ್ಲ 2 ವೀಕ್ 3 ಫಿಮೇಲು ಈ ಥರ ಒನ್ ಮಿನಿಮಮ್ 24 hours ನಾನು ಗ್ಯಾಪ್ ಕೊಡಬೇಕು ಸರ್. ಕೊಟ್ಟರೆ ತುಂಬ ಒಳ್ಳೆಯದು ಗಂಡುಗಳಿಗೆ, ಬರೀ ಕ್ವಾಲಿಟಿಗೆ ಅಂತಲ್ಲ ಅದ್ರದ್ದು ಲೈಫ್ಗೂ ಒಳ್ಳೇದು. ಆ ಥರ ಮಾಡಿಸೋದ್ರಿಂದ ಪಾಪ ಅವ್ರಿಗೂ ಲಾಸ್ ಆಗುತ್ತೆ, ಫಿಮೇಲ್ ಬಂದವ್ರಿಗೂ ಕೆಲವು ಫೇಲಿಯರೇ ಆಗ್ಬಿಡುತ್ತೆ. ಈಗ ಒಂದೊಂದು ಮೇಲ್ದು ಪ್ರೊಡ್ಯೂಸಿಂಗ್ ತುಂಬ ಚೆನ್ನಾಗಿರ್ತವೆ, ಬೆಳಗ್ಗೆ ಸಾಯಂಕಾಲ ಮೇಟ್ ಮಾಡಿಸಿದ್ರು ಮರಿ ಹಾಕುತ್ತೆ, ಆ ಗ್ಯಾರಂಟಿಲಿ ಮಾಡಿಸ್ತಾರೆ. ಎಲ್ಲ ಫಿಮೇಲ್ಗೂ ಹಂಗೆ ಆಗುತ್ತೆ ಅನ್ನೋದು ಇರಲ್ಲ, ಎಲ್ಲ ಮೇಲೂ ಹಂಗೆ ಮಾಡುತ್ತೆ ಅನ್ನೋದು ಇರಲ್ಲ. ಅದರಿಂದ ನಾನೇನು ಹೇಳ್ತಾ ಇದ್ದೀನಿ, ಪಪ್ಪಿ ಕೌಂಟು ಲಾಸು ಅಂತ ಹೋಗ್ಬೇಡಿ. ಒಂದು ಫಿಮೇಲು ನೀವು ಆ 2 ಮರಿ ಆಸೆನ 1 ಮರಿನೇ ತಗೊಳ್ಳಿ, ಆ ಫಿಮೇಲ್ನ ನಾಳಿದ್ದು ಮೇಟ್ ಮಾಡಿಸಿ, ಒಂದೇ ಬಿಟ್ಟು ಮೇಟ್ ಮಾಡಿಸಿ, ಒಂದ್ ಮೇಲೆ ನಾಳೆನೂ ಮೇಟ್ ಮಾಡಿಸ್ಬೇಡಿ. ನನ್ನ ಪ್ರಕಾರ ಮಾರನೇ ದಿನಾನೂ ಮೇಟ್ ಮಾಡಿಸ್ಬೇಡಿ, ಒಂದಿನ ಗ್ಯಾಪ್ ಕೊಡಿ, ನಿಮಗೆ ಒಳ್ಳೇದು. ಆ ಮೇಲ್ನು ತುಂಬಾ ಚೆನ್ನಾಗಿ ಹೆಲ್ತಿ ಆಗಿರುತ್ತೆ, ಆರಾಮಾಗಿ ಮರಿ ಹಾಕುತ್ತೆ. ಸರ್ ನಾವು ಸ್ಟಡ್ಡಿಗೆ ಮೇಲ್ ಇಡಬೇಕಂದ್ರೆ ಅದಕ್ಕೆ ಎಷ್ಟು ವರ್ಷ ಆಗಿರ್ಬೇಕು ಸರ್? ಮಿನಿಮಮ್ 16 months ಆಗಿರ್ಬೇಕು ಸರ್. 9 months 10 months ಮೆಚುರಿಟಿ ಬರುತ್ತೆ, ಮೇಲ್ಗಳು ಮೀಟಿಂಗ್ ರೆಡಿ ಇರ್ತವೆ. ಮೆಚುರಿಟಿ ಮೀಟಿಂಗ್ ಅಂತೇಳಿ ಒಂದು 13 months to 14 months ಸ್ಟಾರ್ಟ್ ಮಾಡಿದ್ರೆ ಒಂದು ಮೀಟಿಂಗ್ ಕೊಟ್ಕೊಂಡು 16 months ಇಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಮಿನಿಮಮ್ 16 months ಇಂದ ಯೂಸ್ ಮಾಡೋದು ತುಂಬಾ ಒಳ್ಳೇದು, ಫಿಮೇಲು ಅಷ್ಟೇ ಮೇಲು ಅಷ್ಟೇ. ಮೇಲು 12 months 9 months ರೆಡಿ ಇರುತ್ತೆ, ಬಟ್ ನೀವು ಮಿನಿಮಮ್ ಅಂದ್ರೆ ಒಂದು 16 months ಇಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನ ಜನರೇಷನ್ ಮೇಲ್ಗಳಿಗೆ ತುಂಬಾ ಒಳ್ಳೇದು. ಸರ್ ಎಷ್ಟು ವರ್ಷ ಆದ್ಮೇಲೆ ಅದಕ್ಕೆ ಕ್ರಾಸಿಂಗ್ ಕೂಡ ನಿಲ್ಸ್ಬಿಡಬೇಕು? 7 to 8 years ನಿಲ್ಸೋದು ಒಳ್ಳೇದು ಸರ್. ಅದಾದ್ಮೇಲೆ ಮೇಟ್ ಮಾಡುತ್ತೆ ಮರಿ ಹಾಕುತ್ತೆ ಇಲ್ಲ ಅಂತ ಹೇಳಲ್ಲ, ಸ್ಪರ್ಮ್ ಕಂಟೆಂಟ್ ಚೆಕ್ ಮಾಡಿಸಿ ಮಾಡಿಸ್ಬೋದು, ಬಟ್ ಏನಂತಂದ್ರೆ ಅದ್ರದ್ದು ಆಯಸ್ ಕಡಿಮೆ ಆಗ್ತಾ ಬರುತ್ತೆ. ಒಂದು 7 to 8 years ನೀವು ನಿಲ್ಸಿದ್ರೆ ಅದಾದ್ಮೇಲೆ ಹೆಲ್ತಿ ಫುಡ್ ತಿಂದು 11 ವರ್ಷ ಅಂತ ಲೈಫ್ ಸ್ಪ್ಯಾನ್ ಇರೋ ಅಂತ ನಾಯಿನು ಒಂದು 6 to 8 ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು ಜನಕ್ಕೆ ಡೌಟ್ ಇದೆ ವಯಸ್ಸಾಗಿರೋ ಡಾಗ್ ನ ಈ ಕೆನಲ್ ಅವ್ರು ಏನ್ ಮಾಡ್ತಾರೆ ಅಂತ. ಸರ್ ಈಗ ಪ್ರಾಫಿಟ್ ಮನಿ ಅಂತ ಬಂದಾಗ ಈಗ 2 years ಇಂದ ಬ್ರೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಒಂದ್ಸಲಿ 2 ಸಲಿ ಮರಿ ಹಾಕಿಸ್ತೀನಿ, ಆ ಫಿಮೇಲ್ನ ಮಾರ್ಬಿಡ್ತೀನಿ ಬೇರೆಯವ್ರಿಗೆ. ಇಲ್ಲ ಮಾರಲ್ಲ ಇದು ನನಗೆ ಬೇಕು ಅಂತಂದಾಗ ಮಡಗಿರ್ತೀನಿ, ಅದು ಒಂದು 6 to 7 years ಬ್ರೀಡ್ ಮಾಡಿಬಿಟ್ಟು ಹಂಗೆ ಫ್ರೀಯಾಗಿ ಬಿಟ್ಬಿಡ್ತೀನಿ ಅದನ್ನು. ಇನ್ನು ಬ್ರೀಡ್ ಮಾಡಲ್ಲ, ಈಗ ನಾನು ಹೇಳಿಲ್ಲ ನನ್ನ ಹತ್ರ 15 years ಫಿಮೇಲ್ ಇದೆ ಅಂತ, ಬ್ರೀಡ್ ಮಾಡ್ತಾ ಇಲ್ಲ ಅವಳನ್ನ, ಸುಮ್ಮನೆ ಇಟ್ಕೊಂಡಿದ್ದೀನಿ ಓಡಾಡ್ಕೊಂಡು ಇರೋ ಗಂಟ ಚೆನ್ನಾಗಿರಲಿ ಅಂತ. ಇಲ್ಲ ಅಂದರೆ ಫ್ರೆಂಡ್ ಸರೌಂಡಿಂಗಲ್ಲಿ ಯಾರು ಪೆಟೋಮ್ಸ್ಗಳು ಇರ್ತಾರಲ್ಲ ಕೇಳ್ತಾರಲ್ಲ, ಸರ್ ನಮ್ಗೊಂದು ನಾಯಿ ಕೊಡಿ ಸರ್ ಸಾಕೋದಕ್ಕೆ ಅಂತ, ಅಂಥವ್ರು ಇಷ್ಟಪಟ್ಟು ಕೇಳಿದ್ರೆ ಅಂಥವ್ರಿಗೆ ಕೊಟ್ಬಿಡ್ತೀವಿ ಮನೇಲಿ ಸಾಕೋಂಥವ್ರಿಗೆ. ಬ್ರೀಡ್ ಗೀಡ್ ಎಲ್ಲ ಮಾಡೋದಕ್ಕೆ ಬಿಡಲ್ಲ, ಮೇಲ್ ಆದರೂ ಸರಿ ಫಿಮೇಲ್ ಆದರೂ ಸರಿ. ಸರ್ ಈಗ ಒಂದು ಕಸ್ಟಮರ್ ಒಂದು ಮರಿ ತೊಗೊಂಡ್ರೆ ಬರೀ ಒಂದು ತಿಂಗಳು ಫುಲ್ಲು ಡ್ರೈ ಫುಡ್ ಎಲ್ಲ ಇಟ್ಟರೆ ಎಷ್ಟು ಖರ್ಚು ಬರುತ್ತೆ? ಸರ್ ಏನಿಲ್ಲ, ಈಗ ಒಂದು ಪಪ್ಪಿ ಒಂದು ಲ್ಯಾಬ್ರಡಾರ್ ಪಪ್ಪಿ ಅಂತೇಳಿ 3 times ಫೀಡಿಂಗು 150 grams ಅಂತ, 100 70 grams 80 grams ಕೊಟ್ಕೊಂಡು ಬರ್ತೀರಾ, ಆಮೇಲೆ 100 grams ಕೊಡ್ತೀರಾ. ಸೊ ಒಂದು ತಿಂಗಳಿಗೆ ನಿಮ್ಗೆ 3 kg 1000 to 1100 rupees 3 kg ಬ್ಯಾಗು. ಅದನ್ನ ನೀವು ಪೌಡರ್ ಮಾಡಿ ಕೊಡೋದ್ರಿಂದ ಇಲ್ಲ ನೀರಲ್ಲಿ ಸೋಕ್ ಮಾಡಿ ಕೊಡೋದ್ರಿಂದ ಆರಾಮಾಗಿ ಒಂದು 3 to 4 kg ಅಂದ್ರೆ 1500 rupees ಡ್ರೈ ಫುಡ್ ಸಾಕು. 1 time ಕರ್ಡ್ ರೈಸ್, ಬಾಯ್ಲ್ಡ್ ಎಗ್, ಎಗ್ ವೈಟ್ ಈ ತರ ಕೊಟ್ಕೊಂಡ್ರೆ ನಿಮ್ಗೆ ಆರಾಮಾಗಿ 2000 rupees ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಸರ್ ಒಂದ್ ಮರಿನ. ಲೋ ಬಜೆಟ್ ಬ್ರೀಡ್ ಅಂತ ಯಾವ್ದಾರು ಇದೆಯಾ ಸರ್? ಲೋ ಬಜೆಟ್ ಅಂತ ಹೋಯ್ತೀನಿ ಅಂತಂದ್ರೆ ಎಲ್ಲಾ ಬ್ರೀಡ್ ಅಲ್ಲಿ ಇದೆ. ಈಗ ಬೀಗಲ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಅಂತ ನೀವು ಕೇಳ್ತೀರಾ ಸರ್? 10,000 to 12,000 ಅಂತ ಹೇಳ್ತೀನಿ ಸರ್. ಹೈಯೆಸ್ಟು ಅಂತಂದ್ರೆ ಸರ್ 35,000 to 40,000 ಏನ್ ಸರ್ ಡಿಫ್ರೆನ್ಸ್ ಅಂತಿರಲ್ಲ.
ಆ ಕ್ವಾಲಿಟಿ ತಕ್ಕಂತೆ ಪ್ರೈಸು ಸರ್. ಎಲ್ಲ ಬ್ರೀಡಲ್ಲೂ ಲೋ ಬಜೆಟ್ ಇದೆ, ಹೈ ಬಜೆಟ್. ಈಗ ಲ್ಯಾಬ್ರಡಾರ್ ತಗೊಂತೀರಾ 600 ರೂಪಾಯಿಗೂ ಮರಿ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ, 1500 ರೂಪಾಯಿಗೂ ಸಿಗುತ್ತೆ. ಆ ಪ್ರೈಸ್ಗೆ ತಕ್ಕಂತೆ ಕ್ವಾಲಿಟಿ ಇರುತ್ತೆ. ಬೋನ್ ಸೈಜ್ ಕಡಿಮೆ, ಪಾಯಿಂಟ್ ಫೇಸ್ ಮುಖ ಉದ್ದ ಬಂದ್ಬಿಟ್ಟಿರುತ್ತೆ, ಕಿವಿ ಫ್ಲಾಪ್ ಪಿಯರ್ಸ್ ಕರೆಕ್ಟಾಗಿರಲ್ಲ. ಆ ಥರ ಪ್ರತಿಯೊಂದು ಬ್ರೀಡಲ್ಲೂ ಲೋ ಪ್ರೈಸು ಇದೆ, ಒಳ್ಳೆ ಪ್ರೈಸು ಇದೆ. ಅದು ಕ್ವಾಲಿಟಿ ಮೇಲೆ ಹೋಗೋದು ಸರ್. ಲೋ ಪ್ರೈಸ್ ಬೀಜ ಈಗ ಪೊಮೊರಿಯನ್ನು ಜೂಲಿ ನೈಮುರಿ ಅಂತೀರಾ, ಈ ಪೊಮೊರಿಯನ್ ಅಂದರೆ ಅದೇನೇ ಮಿನಿಮಮ್ 5-6 ರೂಪಾಯಿ ಆಗುತ್ತೆ ಸರ್. ಲೋ ಪ್ರೈಸ್ ಅಂತ ನಾನು 2000 ರೂಪಾಯಿಗೆ ಸಿಕ್ತಿತ್ತು, 1.5 ರೂಪಾಯಿಗೆ ಸಿಕ್ತಿತ್ತು ಅಂತ ಅದೆಲ್ಲ ಹೋಯ್ತು ಸರ್. ಆ ಜನ್ರೇಷನ್ನೇ ಹೋಯ್ತು ಈಗ. ಏನಂತಂದರೆ ಕ್ವಾಲಿಟಿ ಬೇಕು ಅನ್ನೋರಿಗೆ ಕ್ವಾಲಿಟಿ ಪ್ರೈಸ್ ಇದ್ದೇ ಇರುತ್ತೆ. ಈಗ ನನ್ನ ಹತ್ರ 15 ರೂಪಾಯಿಗೂ ಮರಿ ಕೊಟ್ಬಿಡ್ತೀನಿ ನಾನು ಸರ್. ಕ್ವಾಲಿಟಿ ಕಡಿಮೆ ಇರುತ್ತೆ, ನಾನು ಅದನ್ನು ಒಳ್ಳೆ ರೇಟಿಗೆ ಅದು ಇದು ಅಂತೇಳಿ ಮಾರಲ್ಲ. ಕ್ವಾಲಿಟಿ ಕಡಿಮೆ ಇದೆ ಸರ್, ಅದಕ್ಕೆ ಕಡಿಮೆ ಕೊಡ್ತಾ ಇದ್ದೀನಿ ಅಂತೇಳಿ ಕೊಟ್ಬಿಡ್ತೀನಿ. ಕ್ವಾಲಿಟಿ ಚೆನ್ನಾಗಿದೆ, ಕಾಂಪ್ರಮೈಸೇ ಮಾಡ್ಕೊಳ್ಳಲ್ಲ. ನಾನು 25,000 ಅಂದರೆ 25,000ಕ್ಕೇನೆ ಕೊಡೋದು ಸರ್. ಸುಮಾರು ಜನ ಈ ಕೆನಲ್ ಇಟ್ಟಿರೋರಿಗೆ ಕಮೆಂಟ್ ಮಾಡ್ತಾರೆ, ಇದೇನಕ್ಕೆ ಸಾಕ್ತೀರಾ, ಬೀದಿ ನಾಯಿ ಸಾಕ್ರಿ ಅಂತ. ಸರ್, ಬೀದಿ ನಾಯಿ ಅಂತ ನಾವು ಹೇಳೋದೇ ಇಲ್ಲ. ನಾವು ನಾಯಿ ಅಂದಮೇಲೆ ಎಲ್ಲ ನಾಯಿನೇ. ಬೀದಿ ನಾಯಿನ ನಾವು ಬ್ರೀಡ್ ಮಾಡಲ್ಲ, ಮಾಡೋದು ಮಾಡ್ತೀವಿ ಅದು ಬೇರೆ ಸುಳ್ಳು. ಏನಕ್ಕೆ ಅಂತಂದರೆ, ಬೀದಿ ನಾಯಿನ ನಾವು ಬ್ರೀಡ್ ಮಾಡಿದ್ರೆ ತಗೊಳ್ಳೋರು ಇರಲ್ಲ ಕಸ್ಟಮರ್ಸು. ಈ ಥರ ನೇಟಿವ್ ಬ್ರೀಡ್ಸ್ನೇ ಇಷ್ಟಪಡೋಂಥ ಕಸ್ಟಮರ್ಸ್ ಜಾಸ್ತಿ. ನಾವು ಬ್ರೀಡ್ ಮಾಡೋದ್ರಿಂದನೇ ಕೆಲವು ಬ್ರೀಡ್ಗಳೇ ಮನೆಗಳಲ್ಲಿ ಪೆಟಮ್ಸ್ಗಳಿಗೆ ಹೋಗಿದ್ದು. ಈಗ 25-26 ಡಿಸ್ಟಿಕ್ಕು 27 ಡಿಸ್ಟಿಕ್ 28 ಡಿಸ್ಟಿಕ್ ಅಂದರೆ ಆ 28 ಡಿಸ್ಟಿಕ್ಕಲ್ಲಿ 28 ತಳಿ ಮಾತ್ರ ಇದೆಯಾ? 100 ತಳಿ ತನಕ ಇದೆ. ಆ ಥರ ಏನಕ್ಕೆ ಬಂತು ನಮ್ಮ ಥರ ಇಂಥ ತಳಿನ ಅಂತ ಬ್ರೀಡ್ ಮಾಡೋದ್ರಿಂದನೇ ಬಂದಿದ್ದು. ಆ ಬಂದಿದ್ದ ಕಾರಣ ಏನಂತಂದರೆ, ನಾವು ತೆಗೆದು ಬ್ರೀಡ್ ಮಾಡಿದ್ರಿಂದನೇ 4 ಜನಕ್ಕೆ ಗೊತ್ತಾಗಿದ್ದು, ಈಗ ತಗೊಂಡಿದ್ದು. ಪ್ರತಿಯೊಬ್ಬರು ಬೀದಿ ಹೇಳೋದಕ್ಕೆ ಸರ್ ಎಲ್ಲ, ಈಗ ರೋಡಲ್ಲಿ ಬೀದಿನ ಇದೆ ಅಂತೇಳಿ ನಾವು ಬೀದಿನ ಹಂಗೆ ಬಿಟ್ಬಿಡ್ತೀವಾ? ನಮ್ಮದು ಬ್ರೀಡರ್ಸ್ ಅಸೋಸಿಯೇಷನಿಂದ ನಾವು ವರ್ಷಕ್ಕೊಂದ್ಸಲ ಬೀದಿನ ಇದೇ ಇದು ಮಾಡೋದು. ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡಿದಾಗ್ಲೂ ವ್ಯಾಕ್ಸಿನೇಷನ್ ಫ್ರೀ ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡಿದ್ದೆ ಮೈಸೂರಿನಲ್ಲಿ. ನಾವು ಬ್ರೀಡರ್ಸ್ ಅಸೋಸಿಯೇಷನಿಂದ ಮಾಡಿದಾಗ ಇದೇ ನಮ್ಮ ಕ್ಲೈಂಟ್ಸು ಯಾರು ಕಮೆಂಟ್ಸ್ ಅಂತ ನೀವು ಹೇಳಿದ್ರಿ, ಅದೇ ನಮ್ಮ ಜನ ಬೀದಿನ ಯಾರು ತರಲಿಲ್ಲ. ನಾವು ಹುಡಿಕೊಂಡೋಗಿ ಬೀದಿ ನಾಯಿಗೆ ಮಾಡ್ದೋ, ಜಾತಿ ನಾಯಿಗಳನ್ನೇ ತಂದರು. ಹೆಂಗೆ ಬಂತು ಆ ಜಾತಿ ನಾಯಿ? ನಾವು ಬ್ರೀಡ್ ಮಾಡಿ ಕೊಟ್ಟಿರೋದ್ರಿಂದ ತಾನೇ ಬಂತು. ಸೊ ಈಗ ನಮಗೆ ನೋಡಿ ಸರ್, ನಾನು ಓದಿದ್ದೀನಿ, ಕೆಲಸಕ್ಕೂ ಹೋದೆ, ಕೆಲಸನೂ ಮಾಡಿದೆ, ಅದರಲ್ಲಿ ಏನು ನನ್ನ ಫ್ಯಾಮಿಲಿ ರನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು, ಏನಾದರೂ ಮಾಡಬೇಕು ಅಂತೇಳಿ ಬಂದಿದ್ದು. ಸೊ ನಾನು ಈ ಥರ ನೇಟಿವ್ ಬ್ರೀಡ್ ತಂದು ಬ್ರೀಡ್ ಮಾಡಿ ನಾನು ಮಾಡೋದ್ರಿಂದನೇ ನನ್ನ ಜೀವನ ನಡೀತಾ ಇರೋದು. ಸೊ ಹೇಳೋದಕ್ಕೇನು ಸರ್, ಬೀದಿ ನೈನ್ ಸಾಕು, ಬೀದಿ ನಾಯಿ ಮೇಲೆ ಪ್ರೀತಿ ಇಲ್ಲ. ಯಾವ ಬ್ರೀಡರ್ ಸರ್ ಹೇಳಿದ್ದು ನಿಮಗೆ ಬೀದಿ ನಾಯಿ ಮೇಲೆ ಪ್ರೀತಿ ಇಲ್ಲ ಅಂತ? ಪ್ರತಿಯೊಬ್ಬ ಬ್ರೀಡರ್ಗೂ ಬೀದಿ ನಾಯಿ, ನಾವು ಬೀದಿ ನಾಯಿನ ಬೀದಿ ನಾಯಿ ಅಂತಲೇ ಹೇಳಲ್ಲ ಸರ್. ಯಾವ ಬ್ರೀಡರು ಬೀದಿ ನಾಯಿ ಇದು ಅಂತ ಹೇಳಲ್ಲ. ನಾಯಿ ಅಂದಮೇಲೆ ನಮಗೆ ನಾಯಿನ ಏನಂತಂದರೆ ಅದನ್ನು ನಾವು ನಮ್ಮ ಪ್ರೊಫೆಷ್ನಲ್ ಇಟ್ಕೊಂಡಿದ್ದೀವಿ. ನಮ್ಮ ಇಂಡಿಯನ್ ಬ್ರೀಡ್ಸ್ನ ನಾವು ನಮ್ಮ ಪ್ರೀತಿಗೆ ಇಟ್ಕೊಂಡಿರ್ತೀವಿ. ಪ್ರತಿಯೊಂದು ಕೆನಲಲ್ಲೂ ಇದ್ದೇ ಇರುತ್ತೆ ಸರ್. ನೀವು ಬೇಕಾದ್ರೆ ಯಾವುದೇ ಕೆನಲ್ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಂದಾಗ ನೀವು ಅಲ್ಲೇ ಹೋಗಿ ನೋಡಿ, ಎಂತ ಇಂಪೋರ್ಟೆಡ್ ಇರೋ ನಾಯಿ ಇರೋಂಥ ಜಾಗದಲ್ಲೇ ಆಗಲಿ, ನಮ್ಮ ಮೈಸೂರಿನಲ್ಲಂತೂ ಪ್ರತಿಯೊಂದು ಕೆನಲಲ್ಲೂ ಇದ್ದೇ ಇದೆ. ಅದು ನಮ್ಮ ಪ್ರೀತಿ, ಅದೇ ನಮಗೆ ಸೇಫ್ಟಿ. ಸರ್, ಕೆಲವು ನಾಯಿಗಳಿಗೆ ಗಾಯ ಆಗ್ಬಿಟ್ಟು ಅಲ್ಲೇ ಹುಳ ಆಗಿರುತ್ತೆ, ಅದು ಕಸ್ಟಮರಿಗೆ ಗೊತ್ತಿರಲ್ಲ, ಇದು ಹೇಗೆ ಐಡೆಂಟಿಫೈ ಮಾಡೋದು? ಸರ್, ಏನಿಲ್ಲ, ಈಗ ಗಾಯ ಆಗಿರುತ್ತೆ, ಆ ಗಾಯ ಆಗಿರೋ ಸರ್ಫೇಸ್ ಮೇಲೆ ಲೋಷನ್ಗಳು ಬರುತ್ತೆ. ಆ ಲೋಷನ್ ಹಾಕ್ಬಿಟ್ಟು ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಿದ್ರು ಗೊತ್ತಾಗ್ಬಿಡುತ್ತೆ. ಗಾಯ ಆಗಿದ್ರೆ ಆ ಕೊಬ್ಬರಿ ಎಣ್ಣೆ ಹಾಕಿದಾಗ ಡ್ರೈ ಆಗಿ ಬಿದೋಗ್ಬಿಡುತ್ತೆ. ನೀವು ಹೇಳಿದ್ರಲ್ಲ ಹುಳ ಅಂತ, ಅದು ಮೆಗೆಟ್ಸ್ ಅಂತ ಹೇಳ್ತಾರೆ. ಅದಾದರೆ ನಿಮಗೆ ಸ್ಕಿನ್ ತೂತೆ ಆಗ್ಬಿಟ್ಟಿರುತ್ತೆ, ಸ್ಮೆಲ್ ಹೆವಿ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಲಿಂದನೇ ಕಂಡು ಹಿಡ್ಕೊಬೋದು. ಈಗ ಫ್ರೆಶರ್ ಏನು ಗೊತ್ತಿಲ್ಲ, ಗಾಯ ಅಂತೇಳಿ ಹಂಗೆ ಬಿಟ್ಟಾಗ ಅದು ಹಳ್ಳ ಜಾಸ್ತಿ ದೊಡ್ಡದಾಗ್ತಾ ಆಯ್ತಾ ಹೋಗಿ ಅದನ್ನು ನಾಯಿ ಜೀವನೇ ಹೊಂಟೋಗ್ಬಿಡುತ್ತೆ. ಅವಾಗ ಬೇಕಂದರೆ ನೀವು ತೂತೊಳಗಡೆ ನೀವೇನಾದರೂ ಒಂಚೂರು ಸ್ಪಿರಿಟ್ ಇದ್ದರೆ, ಇಲ್ಲಾಂದರೆ ಡೆಟಾಯ್ಲು ಅಥವಾ ಏನಾದ್ರು ಒಂಚೂರು ಹಾಕಿದ್ರೆ ಇದಕ್ಕೆ ಆಗ್ತಿರಲ್ಲ, ಆ ನಶೆಗೆ ಆಚೆ ಬರ್ತವೆ, ಹುಳಗಳೇ ಆಚೆ ಬರ್ತವೆ. ಆಗ ಸೀದಾ ನೀವು ಡೈರೆಕ್ಟ್ ವೆಟ್ ಹತ್ರ ತಗೊಂಡೋಗ್ಬಿಟ್ರೆ ಒಳ್ಳೆಯದು. ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಅವರೇ ಕ್ಯೂರ್ ಮಾಡ್ಕೊಂತಾರೆ. ಫ್ರೆಶರ್ಸು ಇಲ್ಲಾಂದರೆ ಮನೆ ಕಸ್ಟಮರ್ಸ್ ಆದರೆ ವೆಟ್ ಹತ್ರ ತಗೊಂಡೋಗಿ ತುಂಬ ಒಳ್ಳೆಯದು. ಚಿಕ್ಕ ಗಾಯ ಆಗಿದ್ರೆ ಮುಂಚೆನೇ ಸರಿ ಮಾಡ್ಕೊಂಬಿಡಬೇಕು, ಇಲ್ಲ ಹುಳ ಆಗುತ್ತೆ. ಗಾಯದಿಂದನೇ ಹುಳ ಆಗುತ್ತೆ ಅನ್ನೋದು ಇಲ್ಲ ಸರ್, ಗಾಯದಿಂದ ಹುಳ ಆಗಲ್ಲ. ಗಾಯಗಳಲ್ಲೇ ನಾನಾ ರೀತಿ ಗಾಯಗಳಿದೆ. ಆ ಮೆಗಲ್ಸ್ ಅನ್ನೋದೇ ಬೇರೆ, ರಕ್ತ ಎಬ್ ಕಟ್ಟಿಕೊಂಡಾಗಂಥ ಗಾಯಗಳು, ರಕ್ತ ಕೆಟ್ಟೋಗಿರೋ ಅಂತ ಅಂದರೆ ಬ್ಯಾಡ್ ಬ್ಲಡ್ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಇದ್ದಿದ್ದ ಸಂದರ್ಭದಲ್ಲಿ ಮೆಗೆಟ್ಸ್ಗಳಾಗೋದು. ಮೆಗೆಟ್ಸ್ ಅಂತ ಅಂದರೆ ಸತ್ತಿರೋದನ್ನೆಲ್ಲ ತಿನ್ನುತ್ತಲ್ಲ ಸರ್ ವೈಟ್ ಕಲರಲ್ಲಿ, ಅದೇನೇ ಮೆಗೆಟ್ಸ್. ಸೊ ಡೆಡ್ ಸ್ಕಿನ್ಸ್ ಇಂಥದ್ದು ಆ ಥರ ಡೆಡ್ ಆ ಥರ ಇರೋದ್ರಿಂದನೇ ಬರೋದದು. ಆಮೇಲೆ ಮೇಲ್ಗಳಿಗೆ ಏನು ಗೊತ್ತಾ ಸರ್, ಈಗ ಮೇಟ್ ಮಾಡಿಸ್ತೀರಾ, ಪೆನಿಸ್ ಮೇಟ್ ಮಾಡುತ್ತೆ. ಸೊ ರಿಲೀಸ್ ಆದಮೇಲೆ ಪೆನಿಸ್ ಒಂದು ಸೆಕೆಂಡ್ಸ್ ಆಚೆ ಇರುತ್ತೆ. ಆಚೆ ಇದ್ದ ಟೈಮಲ್ಲಿ ಇನ್ಸೆಕ್ಟ್ಸ್ ಹಾಳು ನೋಣ ಅದು ಇದು ಇರುತ್ತಲ್ಲ, ಅವು ಬಂದು ಕೂತಿದ್ದ ಸಂದರ್ಭದಲ್ಲಿ ಬೈ ಮಿಸ್ಸಾಗಿ ಎಗ್ ಮೊಟ್ಟೆ ಇಡೋದು, ಇಲ್ಲಾಂದರೆ ಬೇರೆ ಕಡೆ ಕೂತಿದ್ದು ತಿರ್ಗಾ ಬಂದು ಪೆನಿಸ್ ಮೇಲೆ ಕೂತಿ ಈ ಥರ ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ ಇರುತ್ತೆ. ಒಂದು ಎರಡನೇದು ಏನಂತಂದರೆ, ಮೇಟ್ ಮಾಡಿಸ್ಬೇಕಾದ್ರೆ ಯೂಟ್ರಸ್ ಒಳಗಡೆ ಹೋಗಿದ್ದು ಬಂದಮೇಲೆ ಅದರದೇ ಆದ ಫ್ರಸ್ಟ್ರೇಷನಲ್ಲಿ ಇರುತ್ತೆ ಪೆನಿಸು. ಸೊ ಆ ಹುಳಗಳಿದ್ದಾಗ ಟ್ಯೂಮರ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಅದನ್ನು ವಾಶ್ ಮಾಡಿದೆ ಹಂಗೆ ಬಿಟ್ಟರೆ ನೆಕ್ಸ್ಟ್ ಬೇರೆ ಫಿಮೇಲ್ಗೆ ಯೂಸ್ ಮಾಡಿದಾಗ ಆ ಇನ್ಫೆಕ್ಷನ್ ಆ ಫಿಮೇಲ್ಗೂ ಹರಡುತ್ತೆ. ಸೊ ನಮ್ಗೆ ಎಲ್ಲಿಂದ ಬಂತು ಅಂತ ಹುಡುಕದೇ ಒಂದು ಸೈಕಲ್ ಆಗೋಗುತ್ತೆ.
ಸೊ ನಾವು ಎಷ್ಟು ಕ್ಲೀನ್ ಆಗಿ ಇಟ್ಕೊಂತೀವಿ ಅಷ್ಟು ಒಳ್ಳೇದು. ಮೇಲ್ ಪೆನಿಸ್ ನ ಎಷ್ಟು ಕ್ಲೀನ್ ಆಗಿ ವಾಶ್ ಮಾಡಿ ಇಡ್ತೀವಿ ಅಷ್ಟು ನಮಗೂ ಒಳ್ಳೇದು, ಬರೋಂತ ಮೀಟಿಂಗ್ ಮಾಡಿಸೋಂತ ಫಿಮೇಲ್ ಗಳಿಗೂ ಒಳ್ಳೇದು. ಸರ್, ಈ ನಾಯಿಗಳಿಗೆ ವಜನ ಇನ್ಫೆಕ್ಷನ್ ಆಗುತ್ತಾ? ಸರ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂತಂದ್ರೆ, ಈಗ ಒಂದ್ ನಾಯಿ ಬ್ರೀಡ್ ಮಾಡಿಸ್ತಾ ಇರ್ತೀರಾ, ಸೊ ಮೀಟಿಂಗ್ ಮಾಡಿಸ್ತಾ ಇರ್ತೀರಲ್ಲ ಮೇಲು, ಆ ಮೇಲು ಸುಮಾರು ಫಿಮೇಲ್ ಗಳಿಗೆ ಮೇಟ್ ಮಾಡ್ತಾ ಇರುತ್ತೆ. ಸೊ ಆ ಫಿಮೇಲ್ ಇಂದ ಈ ಫಿಮೇಲ್, ಈ ಫಿಮೇಲ್ ಇಂದ ಆ ಫಿಮೇಲ್ ಟ್ರಾನ್ಸ್ಫರ್ ಆಗ್ಬೋದು. ಸೊ ಮೇಟ್ ಮಾಡೋ ಮೇಲ್ ಒಂದೇ ಆಗಿರುತ್ತಲ್ಲ, ಅದರಿಂದ ಟ್ಯೂಮರ್ ಅಂತ ಹೇಳ್ತಾರೆ. ಆ ಟ್ಯೂಮರ್ ಆದಾಗ ಒಳಗಡೆ ಗೆಡ್ಡೆ ತರ ಬೆಳ್ಕೊಳ್ಳುತ್ತೆ. ಸೊ ಮೀಟಿಂಗ್ ಇಂದನು ಜಾಸ್ತಿ ಬರೋದೇ ಮೀಟಿಂಗ್ ಇಂದನೇ ಸರ್, ಮೀಟಿಂಗ್ ಚಾನ್ಸಸ್ ಅಲ್ಲೇ ಜಾಸ್ತಿ. ಅದು ಬಿಟ್ಟರೆ ಮಾಮೂಲಿ ಯೂರಿನರಿ ಇನ್ಫೆಕ್ಷನ್ ಇಂದ ಬರುತ್ತೆ. ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ಈಗ ನೆಲದ ಮೇಲೆ ಸಾಕ್ತಾರೆ, ಒಂದು ಮ್ಯಾಟು ಒಂದು ಮೆಸ್ಸು ಏನು ಹಾಕಿರಲ್ಲ ನೆಲದ ಮೇಲೆ, ಯೂರಿನ್ ಮಾಡಿ 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 ಕೂತಿ 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 ಅದು ಸಣ್ಣದ ಗಾಯ ತರ ಆಗುತ್ತೆ. ಆಮೇಲೆ ಅದು ಹಂಗೆ ಇನ್ಫೆಕ್ಷನ್ ಆಗುತ್ತೆ, ಆ ಇನ್ಫೆಕ್ಷನ್ ನಿಮಗೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಕೆಲವು ಟೈಮ್. ಇನ್ಫೆಕ್ಷನ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದಿಂಗೆ ಸರ್? ಕಾಣುತ್ತೆ ಬ್ಲೀಡಿಂಗ್ ಡಾರ್ಕ್ ಆಗಿ ಬೀಳುತ್ತೆ, ಇಲ್ಲಾಂದ್ರೆ ಗಾಯ ತರ ಆಗುತ್ತೆ, ಇಲ್ಲಾಂದ್ರೆ ನೀವು ಯೂಟ್ರಸ್ ಮುಟ್ಟಿದಾಗ ಕಲ್ಲು ತರ ಗಟ್ಟಿ ಆಗ್ಬಿಡುತ್ತೆ. ಆ ಯೂಟ್ರಸ್ ಹೊರಗಡೆ ವಜಿನ ಇದೆಯಲ್ಲ, ಆ ವಜಿನ ನಿಮಗೆ ಲೇಯರ್ ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಬಲೂನ್ಗೆ ನೀರು ತುಂಬಿಟ್ರೆ ಎಷ್ಟು ಟೈಟ್ ಆಗಿರುತ್ತೋ ಆ ಥರ ಟೈಟ್ ಆಗಿರ್ತವೆ. ಅವಾಗ ನೀವು ಡಾಕ್ಟರ್ ಹತ್ರ ತಗೊಂಡೋಗಿ ಚೆಕ್ ಮಾಡಿಸಿದ್ರೆ ಹೇಳ್ಬಿಡ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಟ್ರೆ ಬೇಗ ಕ್ಲಿಯರ್ ಆಗ್ಬಿಡುತ್ತೆ. ಟ್ಯೂಮರ್ ಇದೆಲ್ಲ ಆಗ್ಬಿಟ್ರೆ ಲಾಂಗ್ ಪ್ರಾಸೆಸ್ಸು, ಬ್ಲೀಡಿಂಗ್ ಸ್ವಲ್ಪ ತೊಂದರೆ ಆಗುತ್ತೆ. ಅಕಸ್ಮಾತ್ ಸಿಜರ್ ಏನು ಮಾಡ್ತಾರಲ್ಲ ಇದು, ಅದರಿಂದ ನಾಯಿಗೇನೆ ಎಫೆಕ್ಟ್ ಆಗಲ್ವಾ ತಾಯಿಗೆ? ಸರ್, ಇವತ್ತಿನ ಟೆಕ್ನಾಲಜಿಗೆ ಯಾವುದೇ ರೀತಿ ಏನು ತೊಂದರೆ ಆಗಲ್ಲ. ಮಿಲ್ಕ್ ಪಾಯ್ಸನ್ ಆಗೋದಾಗ್ಲಿ, ಸ್ಕಿನ್ ಪ್ರಾಬ್ಲಮ್ ಆಗೋದಾಗ್ಲಿ, ಏನು ತೊಂದರೆ ಆಗಲ್ಲ. ಇವಾಗ ಇರೋ ಟೆಕ್ನಾಲಜಿ ಅಷ್ಟು ಬೆಳೆದಿದೆ, ಸಿಜರಿನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತಿಂದ ಏನು ತೊಂದರೆ ಇಲ್ಲ ಸರ್, ಸಿಜರಿನಿಂದ ಏನು ತೊಂದರೆ ಇಲ್ಲ. ಏನಂದ್ರೆ ಮರಿಗೆ ಮಿಲ್ಕ್ ಫೀಡ್ ಮಾಡಬೇಕಾದ್ರೆ ಸಿಜರ್ ಆಗಿರೋ ನಾಯಿಗಳಿಗೆ ಸ್ವಲ್ಪ ನಾವೇ ಕೇರ್ಫುಲ್ ಆಗಿ ಜೊತೆ ಇದ್ದು ಫೀಡ್ ಮಾಡೋದು ಒಳ್ಳೇದು. ಕಾರಣ ಏನಂತಂದ್ರೆ, ಮರಿಗಳ ಕಾಲನ ಮಿಲ್ಕ್ ಸಕ್ ಮಾಡಬೇಕಾದ್ರೆ ಕಾಲನ ಹಿಂಗೆ ಅಲ್ಲಾಡಿಸ್ತಾವಲ್ಲ, ಆ ಟೈಮಲ್ಲಿ ಆ ಸ್ಕಿನ್ನಲ್ಲಿ ಅವ್ರು ಸ್ಟಿಚ್ ಹಾಕಿರೋ ಜಾಗನೋ ಇಲ್ಲ ಪಿನ್ ಮಾಡಿರೋ ಜಾಗನೋ ಅವು ಕೈಯಿಂದ ಎರಡು ಕಾಲಿಂದ ಒಡೆಯೋದ್ರಿಂದ ಅವಕ್ಕೆ ಇರಿಟೇಷನ್ ಆಗ್ತವೆ ಅಷ್ಟೇ. ಅದು ಬಿಟ್ಟರೆ ಏನು ಸಮಸ್ಯೆಗಳಿಲ್ಲ, ತುಂಬ ಚೆನ್ನಾಗಿ ಇವಾಗ ವೆಟ್ಗಳು ತುಂಬ ಇಂಪ್ರೂವ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ ಸರ್, ಆರಾಮಾಗಿ ಮಾಡಿಸ್ಬೋದು. ಸರಿ, ನಾಯಿಗಳಿಗೆ ರೇಬಿಸ್ ಏನಕ್ಕೆ ಬರುತ್ತೆ, ಇದು ಎಷ್ಟು ಡೇಂಜರ್? ಸರ್, ರೇಬಿಸ್ ಅನ್ನೋದು ತುಂಬ ಡೇಂಜರ್ ಏನೇ ಸರ್, ಯಾಕಂದರೆ ಮನುಷ್ಯರಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋಂಥ ರೋಗ ಅದು. ಅದು ಯಾವ ರೀತಿ ಬರುತ್ತೆ ಅಂತಂದರೆ, ಪ್ರಾಪರ್ ವ್ಯಾಕ್ಸಿನೇಷನ್ ಆಗಿರಲಿಲ್ಲ ಅಂತಂದರೆ 100% ಅಂದರೆ ವ್ಯಾಕ್ಸಿನೇಷನ್ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಬರಲ್ಲ. ವ್ಯಾಕ್ಸಿನೇಷನ್ ಆಗಿಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ. ಈಗ ಬೀದಿ ನಾಯಿ ಕಚ್ಚಿರ್ಬೋದು, ಇಲ್ಲ ಸಾಕಿರೋ ನಾಯಿನೇ ಅದನ್ನು ವ್ಯಾಕ್ಸಿನೇಷನ್ ಆಗಿರಲ್ಲ, ಪ್ರಾಪರ್ ಏನೂ ಆಗಿರಲ್ಲ ಅಂತ ನಾಯಿ ಕಚ್ಚಿರ್ಬೋದು, ಇಲ್ಲ ಆ ಥರ ಇರೋವಂಥ ಡಿಸೀಸ್ ಇರೋ ನಾಯಿಗೆ ಇದೇ ಹೋಗಿ ಕಚ್ಚಿರ್ಬೋದು, ಈ ಥರ ಸೋರ್ಸಿಂದ ರೇಬಿಸ್ ಅನ್ನೋದು ಬರೋದು. ನೀವು ಪ್ರಾಪರ್ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಕೊಂಡ್ರೆ ಇದ್ರದ್ದು ಇದನ್ನು ತಡೆಗಟ್ಬೋದು. ನೀವು ಇಯರ್ಲಿ ಒನ್ಸ್ ಮಾಡಿದ್ರೆ ರೇಬಿಸೇನೆ, ವ್ಯಾಕ್ಸಿನೇಷನ್ ಜಸ್ಟ್ 4 months ತನಕ ಮಾಡಿಸ್ತೀರಾ ಅಷ್ಟೇ, ಆಮೇಲೆ ಇಯರ್ಲಿ ಒನ್ಸ್ ಮಾಡಿಸೋದೆಲ್ಲ ನೀವು ರೇಬಿಸೇನೆ. ಅದು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೇದು, ಅವು ನಿಮಗೆ ಕಚ್ಚಿದ್ರೂ ತೊಂದರೆಗಳು ಕಡಿಮೆ, ಅವು ಬೇರೆ ಕೈಲಿ ಕಚ್ಚಿಸ್ಕೊಂಡ್ರೂ ತೊಂದರೆಗಳು ಕಡಿಮೆ. ಸರ್, ಒಂದು ನಾಯಿ 10-15 ವರ್ಷ ಬದುಕಬೇಕಾದ್ರೆ ಹೆಲ್ತಿಯಾಗಿ ಮೆಡಿಸನ್ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಇಟ್ಕೋಬೇಕು? ಸರ್, ನಾರ್ಮಲ್ ಆಗಿ ಹೆಲ್ತಿಯಾಗಿದ್ರೇನೆ ಸರ್ 10-15 ವರ್ಷ. ನಿಮಗೆ ಗೊತ್ತಿಲ್ಲ, ಬೀಗಲ್ಲು ಬ್ರಿಟನ್ನಲ್ಲಿ 28 ಇಯರ್ಸ್ ಬದುಕಿದೆ, 28 ವರ್ಷ ಬದುಕಿದೆ ಒಂದು ನಾಯಿ. ಇಂಡಿಯಾದಲ್ಲಿ ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಮಾಡು ನೋಡಿ, ಇಂಡಿಯಾದಲ್ಲಿ 22-24 ಇಯರ್ಸ್ ಬದುಕಿದೆ ಬೀಗಲ್ಗಳು. ನನ್ನ ಹತ್ರ ನನ್ನ ಕ್ಲೈಂಟ್ ಹತ್ರ 18 ವರ್ಷದ ಬೀಗಲ್ ಇದೆ, ಇವತ್ತಿಗೂ ತುಂಬ ಚೆನ್ನಾಗಿದೆ, ಕಣ್ಣು ಕಾಣಿಸುತ್ತೆ, ಕಿವಿನೂ ಕೇಳಿಸುತ್ತೆ. ನನ್ನ ಹತ್ರ ಈಗಲೂ ಇದೆ, ನನ್ನ ಹತ್ರ 15 ವರ್ಷ ಆಯ್ತಾಯ್ತು ಅವಳಿಗೆ, ಇವತ್ತಿಗೂ ನೋಡಿದ್ರೆ 15 ವರ್ಷದ ಫೀಲಿಂಗೇ ಬರಲ್ಲ ಅವಳು. ನಾನು ಬ್ರೀಡಿಂಗ್ ಇಳಿಸಿದ್ದೀನಿ ಅವಳನ್ನ, 15 ವರ್ಷ ಅವಳಿಗೆ, ಇನ್ನೂ ಹೆಂಗಾಗೇ ಇದ್ದಾಳೆ, ಆರಾಮಾಗೇ ಇದ್ದಾಳೆ, ಏನು ತೊಂದರೆ ಇಲ್ಲ. ಹಾಸ್ಪಿಟ್ಲಿಗೆ ಅಂತ ತಗೊಂಡೋಗಿ ಹೆಚ್ಚು ಕಮ್ಮಿ 7-8 ವರ್ಷ ಆಯ್ತು. ಈಗ ಕೆಲವರು ಅವ್ರ ನಾಯಿ ಮುದ್ದ ಕಾಣಲಿ ಅಂತ ಚೆನ್ನಾಗಿ ತಿನ್ಸ್ಬಿಟ್ಟು ದಪ್ಪ ಮಾಡ್ತಾರೆ, ಇದು ಒಳ್ಳೇದಾ ಕೆಟ್ಟದಾ? ಸರ್, ತುಂಬಾ ಕೆಟ್ಟದು. ಈಗ ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಎಷ್ಟು ವರ್ಷ ಬದುಕುತ್ತದೆ ಅಂತ ಕೇಳ್ತಾರೆ, ಈ ನಾಯಿ ಎಷ್ಟು ವರ್ಷ ಬದುಕುತ್ತೆ, ಆ ನಾಯಿ ಎಷ್ಟು ವರ್ಷ ಬದುಕುತ್ತೆ ಅಂತ. ಸರ್, ಇಷ್ಟು ವರ್ಷ ಅಂತ ಒಂದು ಸ್ಟ್ಯಾಂಡರ್ಡ್ ಅಂತ ಮಾಡಿರೋದು, ಅಷ್ಟೇ ವರ್ಷ ಬದುಕುತ್ತೆ ಅನ್ನೋದೇನಿಲ್ಲ. ಅದೇ ರೀತಿ ಈ ದಪ್ಪ ಮಾಡಿದ್ರೆ ಬೇಗ ಸಾಯ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬೋದು. ತುಂಬಾ ಫ್ಯಾಟ್ ಜಾಸ್ತಿ ಆದ್ರೆ ತುಂಬಾ ಪ್ರಾಬ್ಲಮ್. ಡಯಟ್ ಅಲ್ಲಿ ಮಡಗಿದ್ರೇನೆ ಹೆಲ್ತ್ ತುಂಬಾ ಚೆನ್ನಾಗಿರೋದು. ನೀವು ಅಷ್ಟು ಫ್ಯಾಟ್ ಮಾಡಿದ್ರೆ ಕಾಯಿಲೆಗಳು, ತುಂಬಾ ತರ ಕಾಯಿಲೆಗಳಿದೆ, ಫ್ಯಾಟ್ ಆಯ್ತಾ ಇದ್ದಂಗೆ ಸ್ಟಾರ್ಟ್ ಆಗೋಗುತ್ತೆ, ಒಂದೊಂದು ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸರ್, ನೀವು ಈ ಡಾಗ್ ಫೀಲ್ಡ್ ಗೆ ಹೇಗೆ ಬಂದ್ರಿ? ಸರ್, ನಾನು SLC ಮುಗಿಸಿ PU ಬಂದಾಗ ನಮ್ಮ ತಂದೆಯವರು ಕಾಕಂಡಿ ಅಂತ, ಕಾಕನಕೋಟೆ ಅಂತ ಹೇಳಿ ಕಳೀತಾರೆ, ಅದು ಕಾಡು. ಆ ಕಾಡಲ್ಲಿ ಒಂದಷ್ಟು ಜನ ವಾಸ ಇರ್ತಾರೆ, ಅವರು ನಮ್ಮ ಝೂಗೆ ಕೆಲ್ಸಕ್ಕೆ ಬರ್ತಾರೆ. ಕಾಕನಹುಂಡಿ ಕಾಕನಕೋಟೆಯಿಂದ ಒಂದು ನಾಯಿ ಮರಿ ತಂದು ಕೊಟ್ರು, ಅದು ಒಳ್ಳೆ ನರಿ ತರ ಇತ್ತು ನೋಡೋದಕ್ಕೆ, ಸಾಕ್ತಾ ಇದ್ದು. ಅವಾಗ ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಸೊ ಸಾಕ್ತಾ ಇದ್ದಂಗೆನೆ ಏನು ಜನ ಹಂಗೆ ಫ್ರೆಂಡ್ಸು ಜೊತೆಗಿರೋರು ಹೋಗೋರು ಬರೋರು ಎಲ್ಲ ನೋಡಿದ್ರು, ಏನು ಈ ಥರ ಇದೆಯಲ್ಲ ನಾಯಿದು, ಎಲ್ಲಿದು ಎಲ್ಲಿದು ಅಂತ ಥರ ಕೇಳಿ 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 ಒಂದು ಇಂಟ್ರೆಸ್ಟ್ ಮೂಡಿ ಆಯಿತು, ಏನಿದು ನಾಯಿ ಇಂಥರ ಕೇಳ್ತಾರಲ್ಲ ಅಂತ. ಅದಾದಮೇಲೆ ನಾನೊಂದು 4 ಜನದ ಹತ್ರ ಅವಾಗ ಆ ಟೈಮಲ್ಲಿ ಇರೋಂಥ ಬ್ರೀಡರ್ಸ್ನ ಮೀಟ್ ಮಾಡಿ ನೋಡಿ, ನೋಡಿದಾಗ ಅವ್ರ ಹತ್ರ ಇರೋಂಥ ಬ್ರೀಡ್ಗಳು ನೋಡಿ
ಓ ಇದರಲ್ಲಿ ಈ ತರ ಇದೆಯಾ ಅಂತ ತಿಳಿಯಾಯ್ತು. ಅವಾಗ ತುಂಬಾ ಬಡತನದಲ್ಲಿ ಇದ್ದು ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ಕುತೂಹಲ ಇತ್ತು. ಈ ಕಡೆ ಕಾಲೇಜ್ಗೆ ಹೋಗ್ಬೇಕು, ಈ ತೊಂದರೆಯಲ್ಲಿ ಸಿಕ್ಕಾಪಡೆ ಹಿಂಸೆ ಇತ್ತು. ಸೊ ಸರಿ, ಮನೆಯಲ್ಲಿ ಒಂದ್ ಎರಡ್ ನಾಯಿ ಇಟ್ಟು ಮಾಡಿ ನೋಡೋಣ, ನಮ್ ಬಡತನಕ್ಕೂ ಆಗುತ್ತೆ ಅನ್ನೋದು. ಇದ್ರಲ್ಲಿ ನಾನ್ ಸ್ಟಾರ್ಟ್ ಮಾಡಿದ್ದೆ ನನ್ ಬಡತನದಿಂದ ಸರ್. ನಾನು ಬೇರೆಯವ್ರ ತರ ನಾನು ಅಲ್ಲಿ ನೋಡಿದೆ, ಅವರಿಂದ ಕಲಿತೆ, ಆ ತರ ಹೇಳೋದಕ್ಕೆ ಇಷ್ಟ ಪಡಲ್ಲ. ನಾವು ಸ್ಟಾರ್ಟ್ ಮಾಡಿದ್ದೆ ನನ್ ಬಡತನದಿಂದ. ಎರಡ್ ನಾಯಿ ಇಟ್ಟಿದೆ, ಒಂದ್ ಲ್ಯಾಬ್, ಒಂದ್ ರಾಟ್ ವೀಲರ್, ಎರಡು ಫಿಮೇಲ್, ಎರಡನ್ನೂ ಮೇಟ್ ಮಾಡಿಸ್ದೆ. ಒಂದೊಂದ್ಸಲ ಮರಿ ಹಾಕಿಸ್ದೆ, ಅವಾಗ ಮರಿ ಯಾರೋ ದೊಡ್ಡವರು ಆ ಟೈಮಲ್ಲಿ ಇದ್ದವರು ಬಂದು ತಗೊಂಡ್ರು. ಅದಾದ್ಮೇಲೆ ಪಡವರಳ್ಳಿಲಿ ಕುಮಾರ್ ಅಂತೇಳಿ ಪೆಟ್ ಶಾಪ್ ಇಟ್ಟಿದ್ದಾರೆ, ಅವ್ರು ನಂಗೆ ತುಂಬ ಹೆಲ್ಪ್ ಮಾಡವ್ರೆ. ಒಂದು ಚಿಕ್ಕ ವಯಸ್ಸಿಂದನೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಬಿಟ್ಟರೆ ರೂಪೇಶ್ ಅಂತೇಳಿ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರೆ. ಅವರು ನನಗೆ ಸ್ವಲ್ಪ ಒಂದು ಪಿ ಯು ಸಿ ದಾಟಿ ಡಿಗ್ರಿಗೆ ಬಂದು ಡಿಗ್ರಿ ಮುಗಿಸಿದ ಮೇಲೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಈ ಥರ ಬಡತನಕ್ಕೆ ಅಂತ ನಾನು ಈ ಫೀಲ್ಡಿಗೆ ಬಂದಿದ್ದು. ಇವತ್ತು ಅದೇ ನನ್ನ ಪ್ರೊಫೆಷ್ನಲ್ ಆಗಿದೆ. ಇವತ್ತು ಅದನ್ನು ಹೇಳ್ಕೊಳಕ್ಕೆ ನಾನು ತುಂಬ ಗೌರವದಿಂದ ಹೇಳ್ಕೊಂತೀನಿ. ನಾನು ನಾಯಿ ಫಾರ್ಮಿಂಗ್ ಮಾಡಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ. ಈ ಮನೆನೂ ಇದು ಎಲ್ಲ ನಾವು ಸ್ವಂತ ಮಾಡಿದೆ, ನಮ್ಮ ಈ ಡಾಗ್ ಫೀಲ್ಡಿಂದನೇ, ಇದರಿಂದನೇ ನಾವು ಮಾಡಿದ್ದು. ಸರ್, ನಿಮ್ದು ಡಾಗ್ ಪ್ರೊಫೆಷನ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ಪ್ರೊಫೆಷನ್ ಅಂತ ಬಂತು ಅಂತಂದ್ರೆ ಫಾರ್ಮಿಂಗ್ ಅಲ್ವಾ ಸರ್. ಫಾರ್ಮಿಂಗ್ ಇವಾಗ ಹಸು ಫಾರ್ಮು, ಕೋಳಿ ಫಾರ್ಮು, ಕುರಿ ಫಾರ್ಮು, ಇಲಿ ಫಾರ್ಮು, ಅಲ್ಲಿ ಏನೇನೋ ಪ್ರಾಣಿ ಪಕ್ಷಿಗಳೆಲ್ಲ ಫಾರ್ಮಿಂಗ್ ಮಾಡ್ತಾರೆ. ಅದೇ ರೀತಿ ಇದು ಒಂದು ಸರ್ವಿಸು. ಏನಂತಂದ್ರೆ ನಮ್ಗೆ ಇಷ್ಟ ಆಗಿರೋಂಥ ಸರ್ವಿಸು. ನಾವು ಇವಾಗ ಸುಮಾರು ಜನಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೂ ಕೊಟ್ಟಿರ್ತೀವಿ ಮರಿ, ಒಳ್ಳೊಳ್ಳೆ ದೊಡ್ಡ ಕಸ್ಟಮರ್ಗೂ ಕೊಟ್ಟಿದ್ದೀವಿ. ಕೊಟ್ಟಾಗ ಅವ್ರು ಸಂತೋಷವಾಗಿ ಇವತ್ತಿಗೂ ನಮ್ಮ ಹತ್ರಕ್ಕೆ ಬರ್ತಾರೆ, ಒಯ್ತಾರೆ, ಮಾಡ್ತಾರೆ. ನಾವು ಈ ಫಾರ್ಮಿಂಗ್ ಮಾಡಿರೋದ್ರಿಂದನೇ ಅಲ್ವಾ ಸರ್ ಮರಿ ಕೊಡೋಕ್ಕಾಗಿರೋದು. ಏನು ನಾಯಿ ಸಾಕೋರ ಇವರು, ಇವತ್ತೊಂದು ದಿನ ಆಲ್ಮೋಸ್ಟ್ ಆಲ್ ನಮ್ಮನ್ನೆಲ್ಲ ಆ ರೀತಿನೇ ನೋಡ್ತಾ ಇರೋದು ಜನ. ಬಟ್ ಒನ್ ಫೈನ್ ಡೇ ಅವ್ರಿಗೆ ಅರ್ಥ ಆಗುತ್ತೆ ಸರ್, ಒಂದಲ್ಲ ಒಂದಿನ ನಮಗೂ ಆಗಂಥ ಒಂದು ಸ್ಥಾನ ಸಿಕ್ಕೇ ಸಿಗುತ್ತೆ. ಈಗ ಹಸು ಫಾರ್ಮಿಂಗು, ಕುರಿ ಫಾರ್ಮಿಂಗ್ ಅನ್ನೋದ್ರ ಥರನೇ ನಾಯಿಗೂ ಒಂದು ಸ್ಥಾನ ಇದೆ. ನೀವೇ ಕೇಳಿದ್ರೆ ಬೀದಿ ನಾಯಿ ಸಾಕ್ಬೋದಲ್ವಾ, ಬೀದಿ ನಾಯಿ ಸಾಕ್ಬೋದಲ್ವಾ ಅಂತ ಎಷ್ಟೊಂದು ಜನ ಹೇಳ್ತಾರೆ ಅಂತ. ಸೊ ಬೀದಿ ನಾಯಿನ ಫಾರ್ಮಿಂಗ್ ಮಾಡಿಬಿಟ್ರೆ ಆ ಹೇಳ್ದವರೇ ಮರಿ ತಗೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಇದನ್ನ ಒಂದು ಫಾರ್ಮಿಂಗ್ ಅಂತ ಮಾಡ್ತಾರೆ. ಅದೀಗ ಹಸು ಸಾಕೋದು ಬರೀ ಹಾಲು ಒಂದೇ ಕಾರಣಕ್ಕೆ ಸಾಕ್ತಾರ? ಹಸು ಫಾರ್ಮಿಂಗ್ ಅಂದರೆ ಹಸುವಲ್ಲೂ ಬ್ರೀಡ್ ಮಾಡಿ ಎಷ್ಟು ಜನ ಹೊರಗಡೆ ಊರಿಂದ ತಂದಿಲ್ಲ. ಈಗ ಗಿರ್ದಂತ ಹಸುಲು ಬಂತೀನಿ ಅಂತಂದ್ರೆ ಗುಜರಾತ್ಗೆ ಹೋಗ್ತಾ ಇರಲಿಲ್ವಾ? ಅದೇ ರೀತಿ ಈಗ ಯಾವ್ಯಾವ ನಾಯಿಗಳು ಎಷ್ಟೋ ಜನ ನೋಡೇ ಇರಲಿಲ್ಲ. ನಾವು ಇದನ್ನ ಫಾರ್ಮಿಂಗ್ ಆಗಿ ತಗೊಂಡು ಮಾಡಿರೋದಕ್ಕೆ ಎಷ್ಟೊಂದು ಜನ ಆ ನಾಯಿಗಳನ್ನ, ಆ ತಳಿಗಳನ್ನ ನೋಡಿದ್ರು. ಒಂದು ಎರಡನೇದು, ಈಗ ಆ ಬಡ್ಜೆಟ್ಗೆ ಆ ಥರ ಬ್ರೀಡ್ನ ನಾವು ಇಲ್ಲೇ ಲೋಕಲಲ್ಲಿ ಕೊಡ್ತೀವಿ. ಈಗ ಇದೇ ನಾಯಿ ನಮ್ಮಲ್ಲಿ ಸಿಗೋ ಅಂತ 10,000 ರೂಪಾಯಿ ನಾಯಿ ಇಲ್ಲಿ ನಾವು ಬ್ರೀಡೇ ಮಾಡಲಿಲ್ಲ, ಹೊರಗಡೆಯಿಂದ ತರಿಸ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 20,000 ರೂಪಾಯಿ ಬೇಕು, 15,000 ರಿಂದ 20,000 ಬೇಕೇ ಬೇಕು. ಅದನ್ನ ನಾವು ಇಲ್ಲೇ ಬ್ರೀಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹ್ಯಾಪಿಯಾಗೂ ಫೀಲ್ ಮಾಡ್ತಾರೆ. ಈಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಹೋಗಿ ಅಲ್ಲಿಂದ ತಗೊಬರೋದಕ್ಕಾಗಲ್ಲ. ನಾಲೆಡ್ಜ್ ಇರೋನಾಗ್ಲಿ ಇಲ್ಲದೇ ಇರೋನಾಗ್ಲಿ, ನಾಲೆಡ್ಜ್ ಇರೋರು ಆನ್ಲೈನ್ ಅಲ್ಲಿ ನೋಡ್ಕೊಂಡ್ಬಿಡ್ತಾರೆ, ಮನೆ ಮುಂದೆ ಡೆಲಿವರಿ ತಗೊಂಡ್ಬಿಡ್ತಾರೆ. ನಾಲೆಡ್ಜ್ ಇಲ್ಲದೇ ಇರೋರು ಅಂತವ್ರಿಗೆಲ್ಲ ನಮ್ಮ ಥರ ಫಾರ್ಮಿಂಗ್ ಅಂತ ಇರೋದ್ರಿಂದ ಆರಾಮಾಗಿ ಬಂದು ನೋಡಿ ಸರ್, ನಾನು ಒಂದು ಮರಿ ಸಾಕ್ಬೇಕು ಸರ್ ಮನೇಲಿ. ಸುಮಾರು ಜನಕ್ಕೆ ನಾವು ಫೀಮೇಲ್ ಮರಿ ಕೊಟ್ಟಿರೋರ ಹತ್ರನೇ ಬ್ರೀಡು ಮಾಡಿಸಿ ಅವ್ರಿಗೂ ನಾವು ಹೆಲ್ಪ್ ಮಾಡಿದ್ದೀವಿ. ಸುಮಾರು ಜನ ನಮ್ಮಿಂದ ಬೆಳೆದಿರೋರು ಇದ್ದಾರೆ, ಸುಮಾರು ಜನದಿಂದ ನಾವು ಬೆಳೆದಿದ್ದೀವಿ. ಸೊ ಅದನ್ನೇ ನಾವು ಒಂದು ಫಾರ್ಮಿಂಗ್ ಆಗಿ ಗೌರವದಿಂದ ಮಾಡ್ತಾ ಇದ್ದೀವಿ. ನಾನು ನಾಯಿ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಜವಾಗ್ಲೂ ನಾನು ಹೆಮ್ಮೆಯಿಂದಾನೆ ಹೇಳ್ಕೊಂತೀನಿ, ಎದೆ ತಟ್ಟಿ ಹೇಳ್ಕೊಂತೀನಿ. ನಿಮ್ಮ ಪ್ರೊಫೆಷನ್ ಬಗ್ಗೆ ನಿಮಗೆ ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ ಸರ್, ತುಂಬಾ ಗೌರವನೂ ಇದೆ, ಹೆಮ್ಮೆನೂ ಇದೆ. ಏನಕ್ಕೆ ಅಂತಂದ್ರೆ ಇವತ್ತಿನ ದಿನ ಬರೀ ಹಸು ಆಗ್ಲಿ ಕೋಳಿ ಆಗ್ಲಿ ಅದಕ್ಕೆ ಆದಂತ ಒಂದು ಸ್ಥಾನ ಪಡ್ಕೊಂಡಿದೆ. ಇವತ್ತಿಂದ ನಾವು ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ, ಅವತ್ತಿಂದನೂ ಬಂದಿರೋದನ್ನ ನಾವು ಹಂಗೆ ಮಾಡ್ಕೊಂಡು ಬರ್ತಾ ಇದೀವಿ. ಒಂದಲ್ಲ ಒಂದಿನ ಇದಕ್ಕೂ ಅದೇ ರೀತಿ ಆದಂತ ಒಂದು ಸ್ಥಾನ ಸಿಕ್ಕೇ ಸಿಗುತ್ತೆ.